Hi friends, welcome to Classic Education YouTube channel. So, ivattina ondu Hindu analysis alli kelondist important articles matte editorial la discuss maadthidvi. So, notre naavu 6/1/2023 denappandre Hindu analysis alli kelondist important articles matte editorial la discuss maadthidvi. So, first article enide notre ninne kendra sarkara en maadithappandre hydrogen mission bagge enappandre development maadodakoskara kelondist funds anna tagidittittu. Hagagi len discuss maadthidvi andre what is India's plan to develop a green hydrogen anta heltidare. So notre illi specific agi kelondist hydrogen barutte, green hydrogen, blue hydrogen, red hydrogen, adanna detail agi explain maartta hogtini. So green hydrogen andre yavude tarana inta carbon emissions ilde, iga notre carbon dioxide en barutala aa emissions ilde enappandre produce maadonta hydrogen anna namu enanta karithivi andre green hydrogen anta karithivi andre tumba swachchavadanta ondu indanakke namu enanta karithivi andre green energy anta karithivi, ade taranage swachchavadanta hydrogen ge namu enanta karithivi andre ಗ್ರೀನ್ ಹೈಡ್ರೋಜನ್ ಅಂತ ಕರಿತೀವಿ. ಅಂದ್ರೆ ಈ ಒಂದು ಹೈಡ್ರೋಜನ್ ಅನ್ನ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಅಥವಾ ಉತ್ಪಾದನೆ ಮಾಡಬೇಕಾದ್ರೆ ಎಲ್ಲೂ ಕೂಡ ಏನಪ್ಪ ಅಂದ್ರೆ ವಾತಾವರಣವನ್ನ ನಾವು ಕಲುಷಿತ ಮಾಡಬಾರದು. ಅಂತ ಒಂದು ಹೈಡ್ರೋಜನ್ ಗೆ ನಾವೇನಂತ ಕರಿತೀವಿ ಅಂದ್ರೆ ಗ್ರೀನ್ ಹೈಡ್ರೋಜನ್ ಅಂತ ಕರಿತೀವಿ. ಇದನ್ನ ನಾವೇನಪ್ಪ ಅಂದ್ರೆ ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ಕೊಂಡು ಏನಪ್ಪ ಅಂದ್ರೆ ಪ್ರೊಡ್ಯೂಸ್ ಮಾಡ್ತೀವಿ. ಅಂದ್ರೆ ನಮ್ಮ ವಿದ್ಯುತ್ ಅನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತೀವಿ ಅಪ್ಪ ಅಂದ್ರೆ ಈ ಒಂದು ಗ್ರೀನ್ ಹೈಡ್ರೋಜನ್ ಪ್ರೊಡ್ಯೂಸ್ ಮಾಡ್ತೀವಿ. ಸೊ ನೋಡ್ರಿ ವಾಟ್ ಆಸ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಹೈಡ್ರೋಜನ್, ಅಂದ್ರೆ ಬೇರೆ ಬೇರೆ ತರನಾಗಿರುವಂತಹ ಹೈಡ್ರೋಜನ್ಸ್ ಯಾವುದು. ವೈ ಇಟ್ ಈಸ್ ಡಿಫಿಕಲ್ಟ್ ಟು ಪ್ರೊಡ್ಯೂಸ್ ಅ ಗ್ರೀನ್ ವರ್ಷನ್ ಆಫ್ ದ ಸೇಮ್. ಯಾಕೆ ನೋಡ್ರಿ ಇದು ಗ್ರೀನ್ ಹೈಡ್ರೋಜನ್ ಪ್ರೊಡ್ಯೂಸ್ ಮಾಡೋದಕ್ಕೆ ಅಥವಾ ಉತ್ಪಾದನೆ ಮಾಡೋದಕ್ಕೆ ನಮಗೆ ತುಂಬಾ ಕಷ್ಟಕರವಾಗ್ತಿದೆ. ವಾಟ್ ಆರ್ ದ ಅಬ್ಜೆಕ್ಟಿವ್ಸ್ ಆಫ್ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್? ಸೊ ನೋಡ್ರಿಗೆ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ಅನ್ನ ತಗೊಂಬಂದಿದ್ದಾರೆ ಜಾರಿಗೆ. ಇದರ ಮುಖ್ಯ ಉದ್ದೇಶಗಳೇನು? ವಾಟ್ ಆರ್ ದ ಟೂ ಅಂಬ್ರೆಲಾಸ್ ಆಫ್ ಪ್ರೋಗ್ರಾಮ್ಸ್ ಅಂಡರ್ ದ ಮಿಷನ್? ಅಂದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಅಥವಾ ಈ ಒಂದು ಮಿಷನ್ ಅಲ್ಲಿ ಇರುವಂತಹ ಎರಡು ಸಬ್ ಪ್ರೋಗ್ರಾಮ್ಗಳು ಯಾವುವು ಮತ್ತು ಅವುಗಳ ವಿಶೇಷತೆ ಏನು? ವೈ ಡಸ್ ದ ಕಂಟ್ರಿ ವಾಂಟ್ ಟು ಬಿ ಲೀಡಿಂಗ್ ಎಕ್ಸ್ಪ್ಲೋರರ್ ಆಫ್ ದ ಗ್ರೀನ್ ಹೈಡ್ರೋಜನ್? ಯಾಕೆ ನಮ್ಮ ದೇಶ ಏನಪ್ಪ ಅಂದ್ರೆ ಗ್ರೀನ್ ಹೈಡ್ರೋಜನ್ ರಫ್ತು ಮಾಡುವಂತಹ ದೇಶ ಆಗ್ಬೇಕಂತೇಳಿ ಏನಪ್ಪ ಅಂದ್ರೆ ಹಂಬಲಿಸ್ತಾ ಇದೆ ಅಥವಾ ಅದನ್ನ ಮಾಡ್ತಾ ಇದೆ ಅಂತ ಕ್ವಶನ್ ಅನ್ನ ಹಾಕ್ತಿದ್ದಾರೆ. ಸೊ ನೋಡ್ರಿ ಯೂನಿಯನ್ ಕ್ಯಾಬಿನೆಟ್ ಅವರು ಏನ್ ಮಾಡಿದ್ರಪ್ಪ ಅಂದ್ರೆ ವೆನ್ನೆಸ್ಡೇ ಅಥವಾ ಬುಧವಾರದಂದ ಏನಪ್ಪ ಅಂದ್ರೆ ಒಂದು ಅಪ್ರೂವಲ್ ಅನ್ನು ಕೊಡ್ತಾರೆ. ಸೊ ನೋಡ್ರಿ ಈ ಅಪ್ರೂವಲ್ ಏನಪ್ಪ ಅಂದ್ರೆ 19,774 ಕೋಟಿ ರೂಪಾಯಿ ಯಾವ್ದಕ್ಕೆ ಇಡ್ತಾರೆ ಅಂದ್ರೆ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ಗೆ ಏನಪ್ಪ ಅಂದ್ರೆ ಮೀಸಲಾಗಿ ಇಡ್ತಾರೆ. ಇದೇ ಏನ್ ಮಾಡುತ್ತಪ್ಪ ಅಂದ್ರೆ ಭಾರತವನ್ನ ಏನ್ ಮಾಡುತ್ತಪ್ಪ ಅಂದ್ರೆ ಗ್ರೀನ್ ಹೈಡ್ರೋಜನ್ ಪ್ರೊಡ್ಯೂಸಿಂಗ್ ಕಂಟ್ರಿ ಆಗಿ ಮಾಡುತ್ತೆ. ಅಂದ್ರೆ ವಿಶ್ವದಲ್ಲಿ ಅತ್ಯಂತ ಹಸಿರು ಜಲಜನಕವನ್ನ ಉತ್ಪಾದನೆ ಮಾಡುವಂತ ರಾಷ್ಟ್ರ ಯಾವ್ದಾಗತ್ತಪ್ಪ ಅಂದ್ರೆ ಭಾರತ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ವಿಶ್ವಕ್ಕೆಲ್ಲ ನಾವೇನಪ್ಪ ಅಂದ್ರೆ ಹಸಿರು ಜಲಜನಕವನ್ನ ರಫ್ತು ಮಾಡುವಂತ ದೇಶ ಆಗಿ ಹೊರಹೊಮ್ಮುತ್ತೀವಿ ಅಂತೇಳಿ ಏನಪ್ಪ ಅಂದ್ರೆ ನ್ಯಾಷನಲ್ ಗ್ರೀನ್ ಮಿಷನ್ ಇನ್ ಕ್ಯಾಬಿನೆಟ್ ಅಪ್ರೂವ್ ಮಾಡಿದಿಲ್ಲ ಅದರಲ್ಲಿ ಅವರು ಹೇಳ್ತಿದ್ದಾರೆ. ಹಾಗಾದ್ರೆ ಏನಪ್ಪ ಇದು ಗ್ರೀನ್ ಹೈಡ್ರೋಜನ್ ಅಂದ್ರೆ? ಸೊ ನೋಡ್ರಿ ಫಸ್ಟ್ ಆಫ್ ಆಲ್ ಜಲಜನಕ ಇದೆಯಲ್ಲ, ಇದನ್ನ ನಾವೇನಪ್ಪ ಅಂದ್ರೆ ಈ ಇಂಡಸ್ಟ್ರೀಸ್ ಒಳಗೆ ಅಥವಾ ನಮ್ಮ ಕಾರ್ಖಾನೆಗಳಲ್ಲಿ ಏನಪ್ಪ ಅಂದ್ರೆ ತುಂಬಾ ಹೆಚ್ಚಾಗಿ ಬಳಸ್ತಾ ಹೋಗ್ತೀವಿ. ಯಾವ್ದಾವ್ದಕ್ಕೆಲ್ಲ ಬಳಸ್ತೀವಪ್ಪ ಅಂದ್ರೆ ಸೊ ನೋಡ್ರಿ ಅಮೋನಿಯಾ ಉತ್ಪಾದನೆಯಲ್ಲಿ ಇದನ್ನ ಬಳಸ್ತೀವಿ. ಜೊತೆ ಜೊತೆಗೆ ಏನಪ್ಪ ಅಂದ್ರೆ ಈ ಅಮೋನಿಯಾನ ನಾವೇನಂತ ಯೂಸ್ ಮಾಡ್ತೀವಿ ಅಂದ್ರೆ ಒಂದು ರಸಗೊಬ್ಬರವನ್ನಾಗಿ ಯೂಸ್ ಮಾಡ್ತೀವಿ. ಆಮೇಲೆ ಸ್ಟೀಲ್ ಉತ್ಪಾದನೆಯಲ್ಲಿ, ಆಮೇಲೆ ನೋಡ್ರಿ ಈ ಪೆಟ್ರೋಲಿಯಂ ರಿಫೈನರಿ ಏನಿರುತ್ತೆ ಅಂದ್ರೆ ಈ ಆಯಿಲ್ ರಿಫೈನರಿಯಲ್ಲಿ ಕೂಡ ನಾವೇನಪ್ಪ ಅಂದ್ರೆ ಜಲಜನಕವನ್ನ ಬಳಸ್ತೀವಿ. ಕರೆಂಟ್ ಉತ್ಪಾದನೆಯಲ್ಲೂ ಕೂಡ ಏನಪ್ಪ ಅಂದ್ರೆ ಈ ಜಲಜನಕವನ್ನ ಬಳಸ್ತೀವಿ. ಈಗ ನೋಡ್ರಿ ಎಲ್ಲಾ ಹೈಡ್ರೋಜನ್ ಅನ್ನ ನಾವೇನ್ ಉತ್ಪಾದನೆ ಮಾಡ್ತೀವಿ ಅಥವಾ ಜಲಜನಕವನ್ನ ಉತ್ಪಾದನೆಯನ್ನ ಮಾಡ್ತೀವಲ್ಲ ಅವನ್ನ ನಾವೇನಂತ ಕರಿತೀವಿ ಅಂದ್ರೆ ಬ್ಲ್ಯಾಕ್ ಅಥವಾ ಬ್ರೌನ್ ಹೈಡ್ರೋಜನ್ ಅಂತ ಕರಿತೀವಿ. ಕಪ್ಪು ಮತ್ತೆ ಕಂದು ಜಲಜನಕ ಅಂತ ಕರಿತೀವಿ. ಯಾಕಂದ್ರೆ ಈ ಹೈಡ್ರೋಜನ್ಸ್ ಅನ್ನ ಅಥವಾ ಈ ಜಲಜನಕವನ್ನ ನಾವೇನಪ್ಪ ಅಂದ್ರೆ ಕಲ್ಲಿದ್ದಲಿನಿಂದ ಉತ್ಪಾದನೆ ಮಾಡ್ತೀವಿ. ಅದಕ್ಕೋಸ್ಕರ ನೋಡ್ರಿ ನಾವು ಇದನ್ನೇನಂತ ಕರಿತೀವಿ ಅಂದ್ರೆ ಕಪ್ಪು ಅಥವಾ ಕಂದು ಹೈಡ್ರೋಜನ್ ಅಂತ ಕರಿತೀವಿ. ಸೊ ನೋಡ್ರಿ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಏನು ಕಪ್ಪು ಹೈಡ್ರೋಜನ್ ಏನು ಮತ್ತೆ ಕಂದು ಜಲಜನಕ ಅಂದ್ರೆ ಯಾವ ಒಂದು ಜಲಜನಕವನ್ನ ನಾವೇನಪ್ಪ ಅಂದ್ರೆ ಕಲ್ಲಿದ್ದಲಿನಿಂದ ಪ್ರೊಡ್ಯೂಸ್ ಮಾಡ್ತೀವಿ ಅಥವಾ ಉತ್ಪಾದನೆ ಮಾಡ್ತೀವಿ ಅದನ್ನ ಕಪ್ಪು ಅಥವಾ ಕಂದು ಜಲಜನಕ ಅಂತ ಕರಿತೀವಿ. ಆಮೇಲೆ ನೋಡ್ರಿ ಗ್ರೇ ಹೈಡ್ರೋಜನ್ ಅನ್ನ ನಾವೇನ್ ಮಾಡ್ತೀವಪ್ಪ ಅಂದ್ರೆ ನ್ಯಾಚುರಲ್ ಗ್ಯಾಸ್ ಇಂದ ನಾವೇನಪ್ಪ ಅಂದ್ರೆ ಪ್ರೊಡ್ಯೂಸ್ ಮಾಡ್ತೀವಿ. ಅಂದ್ರೆ ನ್ಯಾಚುರಲ್ ಗ್ಯಾಸ್ ಯೂಸ್ ಮಾಡ್ಕೊಂಡು ಏನಪ್ಪ ಅಂದ್ರೆ ಗ್ರೇ ಜಲಜನಕವನ್ನ ನಾವು ಪ್ರೊಡ್ಯೂಸ್ ಮಾಡ್ತೀವಿ. ಆಮೇಲೆ ನೋಡ್ರಿ ಬ್ಲೂ ಹೈಡ್ರೋಜನ್ ಅಥವಾ ನೀಲಿ ಜಲಜನಕವನ್ನ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಈ ಫೊಸೈಲ್ ಫ್ಯೂಯಲ್ಸ್ ಅನ್ನ ಯೂಸ್ ಮಾಡ್ಕೊಂಡು, ಅಂದ್ರೆ ಈಗ ನೋಡ್ರಿ ಕೊಳೆಯಬಹುದಾದ ಅಥವಾ ಪಳೆಯುಳಿಕ ಇಂಧನಗಳನ್ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ತೀವಪ್ಪ ಅಂದ್ರೆ ನೀಲಿ ಜಲಜನಕವನ್ನ ಪ್ರೊಡ್ಯೂಸ್ ಮಾಡ್ತೀವಿ. ಸೊ ನೋಡ್ರಿ ಇಲ್ಲಿ ಒಂದು ಏನ್ ಅಡ್ವಾಂಟೇಜ್ ಅಪ್ಪ ಅಂದ್ರೆ ಈಗೇನು ಇಲ್ಲಿಂದ ಕಾರ್ಬನ್ ಹೊರಗೆ ಹೋಗುತ್ತಲ್ಲ ಅದನ್ನ ಮತ್ತೆ ಏನ್ ಮಾಡ್ತೀವಪ್ಪ ಅಂದ್ರೆ ಕ್ಯಾಪ್ಚರ್ ಮಾಡ್ತೀವಿ. ಈಗ ಈ ನೀಲಿ ಜಲಜನಕವನ್ನು ಉತ್ಪಾದನೆ ಮಾಡ್ಬೇಕಾದ್ರೆ ನಮಗೆ ಈ ಪಳೆಯುಳಿಕೆ ಇಂಧನಗಳಿಂದ ಏನ್ ಕಾರ್ಬನ್ ಬರುತ್ತಲ್ಲ ಅದನ್ನ ಮತ್ತೆ ನಾವೇನಪ್ಪ ಅಂದ್ರೆ ಕ್ಯಾಪ್ಚರ್ ಮಾಡಿ ಅದನ್ನ ರೀಸೈಕಲ್ ಮಾಡ್ತೀವಿ. ಹಾಗಾಗಿ ಇದೇನಪ್ಪ ಅಂದ್ರೆ ನೀಲಿ ಜಲಜನಕ ಅಂತ ಕರೀತಾರೆ. ಹಾಗಾದ್ರೆ ಗ್ರೀನ್ ಹೈಡ್ರೋಜನ್ ಅಂದ್ರೆ ಏನಪ್ಪ ಅಂದ್ರೆ ಹಸಿರು ಜಲಜನಕ ಅಂದ್ರೆ ಏನಪ್ಪ ಅಂದ್ರೆ ಯಾವ ಒಂದು ಜಲಜನಕವನ್ನ ನಾವೇನಪ್ಪ ಅಂದ್ರೆ
ರಿನ್ಯೂವೆಬಲ್ ಎನರ್ಜಿನ ಯೂಸ್ ಮಾಡಿಕೊಂಡು ಅಥವಾ ಏನಪ್ಪಾ ಅಂದ್ರೆ ನವೀಕರಿಸಬಹುದಾದಂತ ಇಂಧನಗಳನ್ನ ಯೂಸ್ ಮಾಡಿಕೊಂಡು ಪ್ರೊಡ್ಯೂಸ್ ಮಾಡ್ತೀವಲ್ಲ ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಹಸಿರು ಜಲಜನಕ ಅಂತ ಕರಿತೀವಿ. ಎಸ್ಪೆಷಲಿ ನೋಡ್ರಿ ಹಸಿರು ಜಲಜನಕದಲ್ಲಿ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಈ ವಾಟರ್ ಇನ್ ಫಾರ್ಮುಲಾ ಏನಿದೆ ಅಂದ್ರೆ H2O ಇದೆ, ಇದನ್ನ ನಾವೇನ್ ಮಾಡ್ತೀವಪ್ಪ ಅಂದ್ರೆ H+ ಮತ್ತೆ O- ಅಯಾನ್ಸ್ ಆಗಿ ಪ್ರೊಡ್ಯೂಸ್ ಮಾಡ್ತೀವಿ. ಇದಕ್ಕೆ ನಾವೇನಂತ ಕರಿತೀವಪ್ಪ ಅಂದ್ರೆ ಹಸಿರು ಜಲಜನಕ ಅಂತ ಕರಿತೀವಿ. ಈ ಒಂದು ಅಯಾನನ್ನ ಬೇರ್ಪಡು ಮಾಡಕ್ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಎಲೆಕ್ಟ್ರಿಸಿಟಿ ಅಥವಾ ಕರೆಂಟ್ ಅನ್ನ ಯೂಸ್ ಮಾಡ್ತೀವಿ. ಈ ಒಂದು ಪ್ರೊಸೆಸ್ ಇರುವಂತಹ ಹೆಸರು ಏನಪ್ಪ ಅಂದ್ರೆ ಎಲೆಕ್ಟ್ರೋಲೈಸಿಸ್ ಅಂತ ಕರೀತಾರೆ. ಸೊಡ್ರಿ ಹಾಗಾದ್ರೆ ಎಲೆಕ್ಟ್ರೋಲೈಸಿಸ್ ಯಾವ ತರನಾಗಿರುತ್ತಪ್ಪ ಅಂದ್ರೆ ಸೊಡ್ರಿ ಇಲ್ಲಿ ಒಂದು ಡೈಗ್ರಾಮ್ ತೋರಿಸೋತಾರೆ ಏನಪ್ಪ ಅಂದ್ರೆ ಎಲೆಕ್ಟ್ರೋಲೈಸಿಸ್ ಅಲ್ಲಿ ಏನಪ್ಪ ಅಂದ್ರೆ ಎರಡು ಒಂದು ಬ್ಯಾಟ್ರಿಗೆ ಎರಡು ಏನಪ್ಪ ಅಂದ್ರೆ ರಂಧ್ರಗಳನ್ನ ಎರಡು ಕಂಬಗಳನ್ನ ಕೊಟ್ಟಿರ್ತಾರೆ. ಒಂದೇನಪ್ಪ ಅಂದ್ರೆ ಆನೋಡ್ ಆಗಿದ್ರೆ ಇನ್ನೊಂದೇನಪ್ಪ ಅಂದ್ರೆ ಕ್ಯಾಥೋಡ್ ಆಗಿರುತ್ತೆ. ಸೊ ನೋಡ್ರಿ ಆನೋಡ್ ಯಾವಾಗ್ಲೂ ಪಾಸಿಟಿವ್ ಚಾರ್ಜ್ ಆಗಿದ್ರೆ ಕ್ಯಾಥೋಡ್ ಯಾವಾಗ್ಲೂ ನೆಗೆಟಿವ್ ಚಾರ್ಜ್ ಆಗಿರುತ್ತೆ. ಸೊ ನೋಡ್ರಿ ಪ್ಯೂರ್ ವಾಟರ್ ಏನಿರುತ್ತಲ್ಲ ಈ ಇದೇನಪ್ಪ ಅಂದ್ರೆ ಈ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡಲಿ ತುಂಬಾ ಕಳಪೆ ಆಗಿರುತ್ತೆ ಅಂದ್ರೆ ಈ ಗುಡ್ ಕಂಡಕ್ಟರ್ ಆಗಿರಲ್ಲ ಅಂದ್ರೆ ಇದು ತುಂಬಾ ಒಳ್ಳೆ ಮಟ್ಟದ ಏನಪ್ಪ ಅಂದ್ರೆ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತಾರಪ್ಪ ಅಂದ್ರೆ ಇಲ್ಲಿ NaCl ಅಥವಾ ಸೋಡಿಯಂ ಕ್ಲೋರೈಡ್ ಅನ್ನ ಆಡ್ ಮಾಡ್ತಾರೆ. ಅವಾಗ ಏನಾಗುತ್ತಪ್ಪ ಅಂದ್ರೆ ವಾಟರ್ ಕೂಡ ಏನಪ್ಪ ಅಂದ್ರೆ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡುತ್ತೆ. ಸೊ ನೋಡ್ರಿ ಯಾವಾಗ ವಾಟರ್ ಇಲ್ಲಿ ಬರುತ್ತಲ್ಲ ಅದನ್ನ ಏನಾಗುತ್ತಪ್ಪ ಅಂದ್ರೆ H2O ಇದ್ದಿದ್ದೇನಾಗುತ್ತಪ್ಪ ಅಂದ್ರೆ H+O- ಅಯಾನ್ಗಳಾಗುತ್ತೆ. ಸೊ ನೋಡ್ರಿ ಮೈನಸ್ ಇದ್ದಿದ್ದಂತ ಅಯಾನ್ಗಳು ಏನಾಗುತ್ತಪ್ಪ ಅಂದ್ರೆ ಆನೋಡ್ ಕಡೆಗೆ ಬರುತ್ತವೆ. ಅಂದ್ರೆ ಪಾಸಿಟಿವ್ ಚಾರ್ಜ್ ಆದಂತ ಅಯಾನ್ ಏನ್ ಮಾಡುತ್ತಪ್ಪ ಅಂದ್ರೆ ಆಕ್ಸಿಜನ್ ಅನ್ನ ಅಟ್ರಾಕ್ಟ್ ಮಾಡಿದ್ರೆ, ನೆಗೆಟಿವ್ ಚಾರ್ಜ್ ಆದಂತ ಕ್ಯಾಥೋಡ್ಗಳು ಏನ್ ಮಾಡುತ್ತಪ್ಪ ಅಂದ್ರೆ ಕ್ಯಾಥೋಡ್ ಕಂಬಗಳು ಪಾಸಿಟಿವ್ಲಿ ಚಾರ್ಜ್ ಆದಂತ ಹೈಡ್ರೋಜನ್ ಅನ್ನ ಎಳಿತವೆ. ಸೊ ನೋಡ್ರಿ ನಿಮಗೆ ಗೊತ್ತು ಯಾವಾಗ್ಲೂ ಏನಪ್ಪ ಅಂದ್ರೆ ಅಪೋಸಿಟ್ ಚಾರ್ಜಸ್ ಏನಿರುತ್ತೆ ಅವ ಆಲ್ವೇಸ್ ಏನಪ್ಪ ಅಂದ್ರೆ ಅಟ್ರಾಕ್ಟ್ ಈಚ್ ಅದರ್, ಅಂದ್ರೆ ಅಪೋಸಿಟ್ ಚಾರ್ಜಸ್ ಯಾವಾಗ್ಲೂ ಏನಾಗುತ್ತಪ್ಪ ಅಂದ್ರೆ ಒಂದಕ್ಕೊಂದು ಆಕರ್ಷಣೆ ಮಾಡುತ್ತೆ. ಈ ಒಂದು ತತ್ವದಲ್ಲಿ ಇನ್ನೇನ್ ಮಾಡ್ತಾರಪ್ಪ ಅಂದ್ರೆ ಜಲಜನಕವನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಈ ಒಂದು ಜಲಜನಕಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಹಸಿರು ಜಲಜನಕ ಅಂತ ಕರಿತೀವಿ. ಸೊ ನೋಡ್ರಿ ಈಗ ಹಸಿರು ಜಲಜನಕ ಏನ್ ಮಾಡ್ತಾರಲ್ಲ ಇದೇನಪ್ಪ ಅಂದ್ರೆ ತುಂಬಾ ಕಷ್ಟಕರವಾಗಿದೆ, ಯಾಕಂದ್ರೆ ಇದು ತುಂಬಾ ಎಕ್ಸ್ಪೆನ್ಸಿವ್ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಈ ಒಂದು ಹಸಿರು ಜಲಜನಕಕ್ಕೆ ಏನ್ ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ತಾರಲ್ಲ ಆ ಎಲೆಕ್ಟ್ರಿಸಿಟಿ ಏನಪ್ಪ ಅಂದ್ರೆ ಒಂದು ಸೌರ ವಿದ್ಯುತ್ ಆಗಿರ್ಬೋದು ಅಥವಾ ಇನ್ನೊಂದು ಏನಪ್ಪ ಅಂದ್ರೆ ಪವನ ವಿದ್ಯುತ್ ಶಕ್ತಿಯಿಂದ ಬಂದಿರಬೇಕಂತ ಹೇಳ್ತಿದ್ದಾರೆ. ಅಂತ ವಿದ್ಯುತ್ ಶಕ್ತಿಯನ್ನು ಯೂಸ್ ಮಾಡ್ಕೊಂಡು ನಾವೇನಪ್ಪ ಅಂದ್ರೆ ಜಲಜನಕವನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಹಸಿರು ಜಲಜನಕ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಹಸಿರು ಜಲಜನಕ ಏನಪ್ಪ ಅಂದ್ರೆ ತುಂಬಾ ಪರಿಸರಕ್ಕೆ ಏನಪ್ಪ ಅಂದ್ರೆ ಸುಸ್ಥಿರವಾದ ವೇದಲಿಗೆ ನಾವೇನಪ್ಪ ಅಂದ್ರೆ ಜಲಜನಕವನ್ನ ಪ್ರೊಡ್ಯೂಸ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ವಾಟ್ ಈಸ್ ದ ಕ್ಯಾವೆಟ್ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಇಲ್ಲಿ ಕ್ಯಾವೆಟ್ ಅಂದ್ರೆ ಏನಪ್ಪ ಅಂದ್ರೆ ಏನಿದು ಲಿಮಿಟೇಷನ್ಸ್, ನಾವು ಕ್ಯಾವೆಟ್ ಅನ್ನ ಏನಂತ ಕರಿಬಹುದು, ಲಿಮಿಟೇಷನ್ಸ್ ಏನು, ವಾರ್ನಿಂಗ್ಸ್ ಏನು ಅನ್ನೋದಕ್ಕೆ ನಾವೇನಂತ ಕರಿತೀವಪ್ಪ ಅಂದ್ರೆ ಕ್ಯಾವೆಟ್ಸ್ ಅಂತ ಕರಿತೀವಿ. ಸೊ ನೋಡ್ರಿ ಜಗತ್ತಿನಲ್ಲಿ ಎಷ್ಟು ಜಲಜನಕ ಪ್ರೊಡ್ಯೂಸ್ ಆಗುತ್ತಲ್ಲ ಅದರಲ್ಲಿ ಏನಪ್ಪ ಅಂದ್ರೆ ಹಸಿರು ಜಲಜನಕ ಕೇವಲ 1% ಮಾತ್ರ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಇದನ್ನ ಉತ್ಪಾದನೆ ಮಾಡಕ್ಕಿರುವಂತ ಹಣ ಏನಿದೆಯಲ್ಲ ಅದು ತುಂಬಾ ಎಕ್ಸ್ಪೆನ್ಸಿವ್ ಆಗಿದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಹಸಿರು ಜಲಜನಕವನ್ನು ನಾವು ಉತ್ಪಾದಿಸಬೇಕಾದ್ರೆ ನಮಗೆ ಹೆಚ್ಚಿನ ಹಣವ ಖರ್ಚು ಮಾಡಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ 1 kg ನಾವು ಕಪ್ಪು ಜಲಜನಕವನ್ನ ಪ್ರೊಡ್ಯೂಸ್ ಮಾಡಕ್ ನಮ್ಗೆ ಏನಪ್ಪ ಅಂದ್ರೆ $0.9 to $1.5 ಬೇಕಾದ್ರೆ, ಅದೇ ಗ್ರೇ ಹೈಡ್ರೋಜನ್ ಅನ್ನ ಪ್ರೊಡ್ಯೂಸ್ ಮಾಡಕ್ಕೆ ನಮಗೆ $1.7 to $2.3 ಬೇಕಾಗುತ್ತೆ. ಅದೇ ತರ ನೋಡ್ರಿ ನೀಲಿ ಜಲಜನಕವನ್ನ ಪ್ರೊಡ್ಯೂಸ್ ಮಾಡಕ್ ನಮ್ಗೆ ಏನಪ್ಪ ಅಂದ್ರೆ $1.3 to $3.6 ಬೇಕಾಗುತ್ತೆ. ಅದೇ ತರನಾಗಿ ಗ್ರೇ ಹೈಡ್ರೋಜನ್ ಅನ್ನ ಪ್ರೊಡ್ಯೂಸ್ ಮಾಡಕ್ಕೆ ನಮಗೆ ನೋಡ್ರಿ $3 to $5.5 ಬೀಳುತ್ತೆ ಪ್ರತಿ ಕೆಜಿಗೆ. ಸಾರಿ, ಗ್ರೀನ್ ಹೈಡ್ರೋಜನ್ ಅನ್ನ ಪ್ರೊಡ್ಯೂಸ್ ಮಾಡಕ್ಕೆ ನಮ್ಗೆ ಏನಪ್ಪ ಅಂದ್ರೆ ಪ್ರತಿ ಕೆಜಿಗೆ $3.5 to $5.5 ಬೀಳುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ ನಾವೇನಪ್ಪ ಅಂದ್ರೆ ಬ್ಲಾಕ್ ಹೈಡ್ರೋಜನ್ ಅನ್ನ ಕೇವಲ $1.5 ಅಲ್ಲಿ ಪ್ರೊಡ್ಯೂಸ್ ಮಾಡಿದ್ರೆ ನಮಗೆ ಗ್ರೀನ್ ಹೈಡ್ರೋಜನ್ ಅನ್ನ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ಏನಪ್ಪ ಅಂದ್ರೆ $3.5 to $5.5 ಬೀಳುತ್ತಲ್ಲ ಪ್ರತಿ ಕೆಜಿಗೆ. ಇದು ತುಂಬಾ ಎಕ್ಸ್ಪೆನ್ಸಿವ್ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಈ ಅನಾಲಿಸಿಸ್ ನ ಯಾರು ಕೊಟ್ಟಿದ್ದಾರಪ್ಪ ಅಂದ್ರೆ ಕೌನ್ಸಿಲ್ ಫಾರ್ ಎನರ್ಜಿ ಎನ್ವಿರಾನ್ಮೆಂಟ್ ಅಂಡ್ ವಾಟರ್ ಅನ್ನೋರು ಏನಪ್ಪ ಅಂದ್ರೆ ಈ ಒಂದು ಅನಾಲಿಸಿಸ್ ನ ಕೊಟ್ಟಿದ್ದಾರೆ. ಹಾಗಾದ್ರೆ ನ್ಯಾಷನಲ್ ಗ್ರೀನ್ ಮಿಷನ್ ಏನ್ ಹೇಳುತ್ತಪ್ಪ ಅಂದ್ರೆ ಇದೆ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ಏನ್ ಹೇಳುತ್ತೆ ಅಂದ್ರೆ, ಸೊಡ್ರಿ ಇದರ ಮುಖ್ಯ ಉದ್ದೇಶ ಏನಿದೆ ಅಪ್ಪ ಅಂದ್ರೆ ಈ ಗ್ರೀನ್ ಹೈಡ್ರೋಜನ್ ಏನಿದೆಯಲ್ಲ ಇದನ್ನೇನಪ್ಪ ಅಂದ್ರೆ ಕಮರ್ಷಿಯಲ್ ಉತ್ಪಾದನೆ ಮಾಡ್ಬೇಕಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಭಾರತವನ್ನ ಏನಪ್ಪ ಅಂದ್ರೆ ನೆಕ್ಸ್ಟ್ ಎಕ್ಸ್ಪೋರ್ಟರ್ ಅಂದ್ರೆ ಈ ಗ್ರೀನ್ ಹೈಡ್ರೋಜನ್ ಅನ್ನ ರಫ್ತು ಮಾಡುವಲ್ಲಿ ನಾವೇನಪ್ಪ ಅಂದ್ರೆ ರಫ್ತುದಾರ ದೇಶ ಆಗ್ಬೇಕಂತ ಹೇಳ್ತಿದ್ದಾರೆ. ಈ ಮಿಷನ್ ಪ್ರಕಾರ ನೋಡ್ರಿ ನಾವು ಪ್ರತಿ ವರ್ಷ ಎಷ್ಟು ಹೈಡ್ರೋಜನ್ ಅನ್ನ ಪ್ರೊಡ್ಯೂಸ್ ಮಾಡ್ಬೇಕಪ್ಪ ಅಂದ್ರೆ 5 million metric tons ಅಷ್ಟೇ ಏನಪ್ಪ ಅಂದ್ರೆ ಪ್ರತಿ ವರ್ಷ ಹೈಡ್ರೋಜನ್ ಅನ್ನ ಪ್ರೊಡ್ಯೂಸ್ ಮಾಡ್ಬೇಕು ಅಥವಾ ಜಲಜನಕವನ್ನ ಉತ್ಪಾದನೆ ಮಾಡ್ಬೇಕಂತ ಹೇಳ್ತಿದ್ದಾರೆ. ಇದರಿಂದ ನಮಗೆ ನೋಡ್ರಿ ಎಷ್ಟು ರಿನ್ಯೂವೆಬಲ್ ಎನರ್ಜಿ ಕೆಪಾಸಿಟಿ ಆಡ್ ಆಗುತ್ತಪ್ಪ ಅಂದ್ರೆ 125 GW ಪ್ರೊಡ್ಯೂಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದರಿಂದ ನಮಗೇನಪ್ಪ ಅಂದ್ರೆ ಈ ಕಾರ್ಬನೈಸೇಷನ್ ಇಂದ ಪ್ರಾಬ್ಲಮ್ ಏನಾಗ್ತಿದೆ, ಫಾರ್ ಎಕ್ಸಾಂಪಲ್ ನೋಡ್ರಿ ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ಏನಾಗ್ತಿದೆಯಲ್ಲ ಅದು ಕಮ್ಮಿ ಆಗಿ ನಾವೇನಪ್ಪ ಅಂದ್ರೆ ಡಿಕಾರ್ಬನೈಸೇಷನ್ ಕಡೆ ಹೋಗ್ತೀವಿ, ಅಂದ್ರೆ ಕಾರ್ಬನ್ ಉತ್ಪತ್ತಿಯನ್ನ ಕಮ್ಮಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಈ ಡಿಕಾರ್ಬನೈಸೇಷನ್ ಎಲ್ಲಾಗತ್ತಪ್ಪ ಅಂದ್ರೆ ಕಾರ್ಖಾನೆಗಳಲ್ಲಿ
ಆಮೇಲೆ ಸಾರಿಗೆಗಳಲ್ಲಿ ಮತ್ತೆ ನೋಡ್ರಿ ಇಂಧನದ ಸೆಕ್ಟರ್ಗಳಲ್ಲಿ ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದರಿಂದ ಮುಂದೆ ಏನಾಗುತ್ತಪ್ಪ ಅಂದ್ರೆ ನಾವೀಗ ಏನಪ್ಪ ಅಂದ್ರೆ ಇಂಧನಕ್ಕೋಸ್ಕರ ಏನು ಫಸೈಲ್ ಫ್ಯೂಯಲ್ಸ್ ಅನ್ನ ಇಂಪೋರ್ಟ್ ಮಾಡ್ತಿದ್ವಿ ಅಥವಾ ಆಮದು ಮಾಡ್ಕೋತಿದ್ವಿ ಅಲ್ಲ, ಅದು ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದರಿಂದ ಫಸೈಲ್ ಫ್ಯೂಯಲ್ಸ್ ಡಿಪೆಂಡೆನ್ಸಿ ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆ ಜೊತೆಗೆ ಏನಪ್ಪ ಅಂದ್ರೆ ನಮ್ಮ ಫೀಡ್ ಸ್ಟಾಕ್ ಅಂದ್ರೆ ಈಗ ನಾವು ಏನಪ್ಪ ಅಂದ್ರೆ ಈ ಎಥೆನಾಲ್ ಬ್ಲೆಂಡಿಂಗ್ ಮಾಡೋದಕ್ಕೆ ಫೀಡ್ ಸ್ಟಾಕ್ ಅನ್ನ ಏನು ಯೂಸ್ ಮಾಡ್ತಿದ್ವಲ್ಲ ಅದು ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಇಂಡಿಜಿಯನಸ್ ಆಗಿ ನಾವೇನಪ್ಪ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಬಿಲಿಟೀಸ್ ನ ತೆಗೆಯಬಹುದು. ಅಂದ್ರೆ ಹಸಿರು ಜಲಜನಕವನ್ನ ಯೂಸ್ ಮಾಡ್ಕೊಂಡು ನಾವೇನಪ್ಪ ಅಂದ್ರೆ ಈ ಉತ್ಪಾದನಾ ಘಟಕಗಳನ್ನ ತೆಗಿಬಹುದು ಅಂತ ಹೇಳ್ತಿದ್ದಾರೆ. ಇದರಿಂದ ಏನಪ್ಪ ಅಂದ್ರೆ ಮತ್ತೆ ಹೊಸದಾಗಿ ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿ ಉದ್ಯೋಗದ ಅವಕಾಶಗಳು ದೊರೆಯುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಈ ಹೊಸ ಟೆಕ್ನಾಲಜಿಯಿಂದ ಏನಪ್ಪ ಅಂದ್ರೆ ನಮಗೆ ಎಫಿಷಿಯಂಟ್ ಫ್ಯೂಯಲ್ ಸೆಲ್ಸ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಈ ಹೊಸ ತಂತ್ರಜ್ಞಾನವನ್ನ ಬಳಸ್ಕೊಂಡು ನಾವೇನಪ್ಪ ಅಂದ್ರೆ ಇನ್ನೂ ಹೆಚ್ಚಿನ ಎಫಿಷಿಯಂಟ್ ಆದಂತ ಇಂಧನದ ಶೆಲ್ ಗಳನ್ನ ತಯಾರಿಸಬಹುದು ಅಥವಾ ಉತ್ಪಾದನೆ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ 2030 ಏನಾಗತ್ತಪ್ಪ ಅಂದ್ರೆ ಈ ಹಸಿರು ಜಲಜನಕನ ಉತ್ಪಾದನೆಗೆ ಎಷ್ಟು ಹೂಡಿಕೆಗಳು ಬರುತ್ತಪ್ಪ ಅಂದ್ರೆ ಎಂಟು ಟ್ರಿಲಿಯನ್ ರುಪೀಸ್ ಅಷ್ಟೇ ಏನಪ್ಪ ಅಂದ್ರೆ ಹಣ ಹರಿದು ಬರುತ್ತೆ ಅಂತ ಹೇಳ್ತಿದ್ದಾರೆ. ಇದರಿಂದ ಏನಪ್ಪ ಅಂದ್ರೆ ಹೊಸದಾಗಿ ನಾವೇನಪ್ಪ ಅಂದ್ರೆ 600,000 ಉದ್ಯೋಗಗಳನ್ನು ಸೃಷ್ಟಿ ಮಾಡಬಹುದು. ಜೊತೆಗೆ ನೋಡ್ರಿ ಪ್ರತಿ ವರ್ಷ ನಾವೇನಪ್ಪ ಅಂದ್ರೆ 50 ಮಿಲಿಯನ್ ಮೆಟ್ರಿಕ್ ಟನ್ ಅಷ್ಟು ಏನಪ್ಪ ಅಂದ್ರೆ ಕಾರ್ಬನ್ ಎಮಿಷನ್ಸ್ ನ ಕಮ್ಮಿ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಅದು ಕೂಡ ಏನಪ್ಪ ಅಂದ್ರೆ 2030 ಹೊತ್ತಿಗೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ನಮ್ದೇ ನ್ಯಾಷನಲ್ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ಸ್ ಇದೆ. ಅಂದ್ರೆ ಪ್ಯಾರಿಸ್ ಒಪ್ಪಂದದ ಪ್ರಕಾರ ನಾವೇ ನ್ಯಾಷನಲ್ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ಸ್ ನ ಹಾಕೊಂಡಿದೀವಿ. ಅಲ್ಲಿ ನಾವೇನ್ ಹೇಳಿದೇವಪ್ಪ ಅಂದ್ರೆ 2030 ಹೊತ್ತಿಗೆ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮ 2005 ಹೊತ್ತಿಗೆ ನಾವೆಷ್ಟು CO2 ಹೊರಸೂಸ್ತಿದ್ವಿ ಅಂದ್ರೆ ಎಷ್ಟು ನಾವೇನಪ್ಪ ಅಂದ್ರೆ ಕಾರ್ಬನ್ ಇಂಗಾಲದ ಡೈಆಕ್ಸೈಡ್ ಅನ್ನ ಹೊರಗಡೆ ಬಿಡ್ತಿದ್ವಲ್ಲ ಅದನ್ನ 45% ಕಡಿಮೆ ಮಾಡ್ತೀವಿ ಅಂತ ಹೇಳಿದ್ವಲ್ಲ, ಆ ಟಾರ್ಗೆಟ್ ಅನ್ನ ನಾವು ಅಚೀವ್ ಮಾಡ್ಕೋಬಹುದು ಅಂತ ಹೇಳ್ತಿದ್ದಾರೆ. ಈಗ ನೋಡ್ರಿ ಈ ಮಿಷನ್ ಯಾವ ತರನಾಗ ಏನಪ್ಪ ಅಂದ್ರೆ ಹಸಿರು ಜಲಜನಕವನ್ನ ಉತ್ಪಾದನೆ ಮಾಡಲು ಸಹಾಯ ಆಗುತ್ತೆ ಅಂದ್ರೆ, ಸೊ ನೋಡ್ರಿ ಈ ಮಿಷನ್ ಏನ್ ಮಾಡುತ್ತಪ್ಪ ಅಂದ್ರೆ ಈ ಹಸಿರು ಜಲಜನಕವನ್ನು ಉತ್ಪಾದನೆ ಮಾಡಕ್ಕೆ ಡಿಮ್ಯಾಂಡ್ ಏನ್ ಐತಲ್ಲ ಅದನ್ನ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆ ಜೊತೆಗೆ ಏನಪ್ಪ ಅಂದ್ರೆ ಭಾರತವನ್ನ ಏನಪ್ಪ ಅಂದ್ರೆ ಹಸಿರು ಜಲಜನಕವನ್ನ ಏನಪ್ಪ ಅಂದ್ರೆ ರಫ್ತು ಮಾಡುವ ದೇಶ ಆಗ್ಬೇಕಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಈ ಮಿಷನ್ ಅಲ್ಲಿ ಏನಪ್ಪ ಅಂದ್ರೆ 2 ಸಬ್ ಪ್ರೋಗ್ರಾಮ್ಸ್ ಇದೆ ಅಂತ ಹೇಳಿದೆ. ಫಸ್ಟ್ ಸಬ್ ಪ್ರೋಗ್ರಾಮ್ ಯಾವ್ದಪ್ಪ ಅಂದ್ರೆ ಸ್ಟ್ರಾಟಜಿಕ್ ಇಂಟರ್ವೆನ್ಷನ್ ಫಾರ್ ಗ್ರೀನ್ ಹೈಡ್ರೋಜನ್ ಟ್ರಾನ್ಸ್ಮಿಷನ್ ಪ್ರೋಗ್ರಾಮ್ ಅಂತ ಕರಿತಿದ್ವಿ. ಇದನ್ನ ಶಾರ್ಟ್ ಆಗಿ ಏನಪ್ಪ ಅಂದ್ರೆ ಸೈಟ್ ಅಂತ ಕರೀತಾರೆ. ಇದು ಏನ್ ಮಾಡುತ್ತಪ್ಪ ಅಂದ್ರೆ ಈ ಸ್ಥಳೀಯ ಉತ್ಪಾದನೆಯನ್ನ ಜಾಸ್ತಿ ಮಾಡುತ್ತೆ. ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಎಲೆಕ್ಟ್ರೋಲೈಸರ್ಸ್ ನ ಯೂಸ್ ಮಾಡ್ಕೊಂಡು ಏನಪ್ಪ ಅಂದ್ರೆ ಸ್ಥಳೀಯ ಹಸಿರು ಜಲಜನಕದ ಉತ್ಪಾದನೆಯನ್ನ ಜಾಸ್ತಿ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಸೆಕೆಂಡ್ ಇನ್ನೊಂದು ಸಬ್ ಪ್ರೋಗ್ರಾಮ್ ಏನಿದೆ ನೋಡ್ರಿ, ಇಲ್ಲೇನ್ ಮಾಡೋದಪ್ಪ ಅಂದ್ರೆ ಈ ಎಂಡ್ ಯೂಸ್ ಸೆಕ್ಟರ್ಸ್ ಯಾವ್ದಿರ್ತಾರೆ, ಪ್ರೊಡಕ್ಷನ್ ಪಾತ್ವೇಸ್ ಏನಿರುತ್ತಲ್ಲ ಅಲ್ಲಿ ಏನ್ ಮಾಡೋದಪ್ಪ ಅಂದ್ರೆ ಸಪೋರ್ಟ್ ಮಾಡೋದು ಅಂತ ಹೇಳ್ತಿದ್ದಾರೆ. ಅಂದ್ರೆ ಇಂಡಸ್ಟ್ರೀಸ್ಗೆ ಬೇರೆ ಬೇರೆ ಕಡೆ ಏನಪ್ಪ ಅಂದ್ರೆ ಹಸಿರು ಜಲಜನಕವನ್ನ ಬಳಸುವಂತೆ ನಾವೇನಪ್ಪ ಅಂದ್ರೆ ಸಪೋರ್ಟ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ರಾಜ್ಯ ಮತ್ತೆ ಕೇಂದ್ರ ಸರ್ಕಾರಗಳು ಏನ್ ಮಾಡುತ್ತಪ್ಪ ಅಂದ್ರೆ ಯಾವ್ಯಾವ ರೀಜನ್ ಅಲ್ಲಿ ಏನಪ್ಪ ಅಂದ್ರೆ ಈ ಹಸಿರು ಜಲಜನಕವನ್ನ ಹೆಚ್ಚು ಉತ್ಪಾದನೆ ಮಾಡಬಹುದಲ್ಲ ಅದನ್ನ ಐಡೆಂಟಿಫೈ ಮಾಡಿ ಅವ್ರಿಗೆ ಏನಪ್ಪ ಅಂದ್ರೆ ಹಸಿರು ಜಲಜನಕ ಉತ್ಪಾದನೆ ಮಾಡಕ್ಕೆ ಸಹಾಯವನ್ನ ಮಾಡ್ತಾರೆ. ಅದನ್ನ ಏನಪ್ಪ ಅಂದ್ರೆ ಗ್ರೀನ್ ಹೈಡ್ರೋಜನ್ ಹಬ್ಸ್ ಅಂತ ಘೋಷಣೆಯನ್ನ ಮಾಡ್ತಾರೆ. ಜೊತೆಗೆ ನೋಡ್ರಿ ಮಿನಿಸ್ಟ್ರಿ ಪ್ರಕಾರ ಏನಪ್ಪ ಅಂದ್ರೆ 17,490 ಕೋಟಿನ ಯಾವ್ದಕ್ಕಪ್ಪ ಅಂದ್ರೆ ಸೈಟ್ ಪ್ರೋಗ್ರಾಮ್ಗೆ ಕೊಟ್ರೆ 1,466 ಕೋಟಿನ ಏನಕ್ಕಪ್ಪ ಅಂದ್ರೆ ಪೈಲಟ್ ಪ್ರಾಜೆಕ್ಟ್ ಅಂದ್ರೆ ಈ ಉತ್ಪಾದನೆ ಮಾಡೋದೇನಪ್ಪ ಅಂದ್ರೆ ಫಸ್ಟ್ ಸಣ್ಣ ಹಂತದಲ್ಲಿ ಮಾಡ್ತಾರಲ್ಲ ಅದಕ್ಕೆ ಕೊಡ್ತಾರೆ. ಇನ್ನು 400 ಕೋಟಿನ ಏನಪ್ಪ ಅಂದ್ರೆ R&D ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕೊಟ್ರೆ ಇನ್ನು 338 ಕೋಟಿ ರೂಪಾಯಿ ಏನಪ್ಪ ಅಂದ್ರೆ ಆ ಮಿಷನ್ನ ಬೇರೆ ಬೇರೆ ಭಾಗಗಳಿಗೆ ಏನಪ್ಪ ಅಂದ್ರೆ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಇಲ್ಲಿರುವಂತ ಸವಾಲುಗಳು ಏನಪ್ಪ ಅಂದ್ರೆ, ಸೊ ನೋಡ್ರಿ ಬಹಳಷ್ಟು ಇಂಡಸ್ಟ್ರಿಯಲ್ ಸೆಕ್ಟರ್ಸ್ ಅಥವಾ ಇಂಡಸ್ಟ್ರಿಯಲ್ ಹೌಸಸ್ ಆಲ್ರೆಡಿ ಏನ್ ಮಾಡಿದಾರೆ ಅಂದ್ರೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಹಸಿರು ಜಲಜನಕವನ್ನ ಅಡಾಪ್ಟ್ ಮಾಡ್ಕೊಂತೀವಿ ಇಂಧನವಾಗಿ ಅಂತ ಹೇಳಿದ್ದಾರೆ. ಆದ್ರೆ ನೋಡ್ರಿ ಈಗ ಏನ ಸಮಸ್ಯೆ ಆಗ್ತಿದೆ ಅಂದ್ರೆ ನಮ್ಮ ಭಾರತದಲ್ಲಿ ಏನಪ್ಪ ಅಂದ್ರೆ ದೊಡ್ಡ ದೊಡ್ಡ ಮ್ಯಾನುಫ್ಯಾಕ್ಚರ್ಸ್ ಗಿಂತ ಏನಪ್ಪ ಅಂದ್ರೆ ಸಣ್ಣ ಸಣ್ಣ ಸ್ಮಾಲ್ ಅಂಡ್ ಮೀಡಿಯಂ ಮ್ಯಾನುಫ್ಯಾಕ್ಚರಿಂಗ್ ಎಂಟರ್ಪ್ರೈಸಸ್ ಇದಾವೆ ಅಂತ ಹೇಳ್ತಿದ್ದಾರೆ. ಸೊ ಇವ್ರೇನ್ ಮಾಡ್ತಾರೆ ಅಂದ್ರೆ ಆಲ್ಮೋಸ್ಟ್ ಏನ್ ಮಾಡ್ತಾರಪ್ಪ ಅಂದ್ರೆ ಬೇರೆ ಬೇರೆ ಇಂಧನಗಳನ್ನ ಯೂಸ್ ಮಾಡ್ಕೊಂಡು ಉತ್ಪಾದನೆಯನ್ನ ಮಾಡ್ತಾರೆ. ಅಲ್ಲಿ ಹಸಿರು ಹೈಡ್ರೋಜನ್ ಸಿಗುವಂತೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಹಸಿರು ಜಲಜನಕ ಸಿಗುವಂತೆ ನಾವು ನೋಡ್ಕೋಬೇಕು. ಜೊತೆಗೆ ಏನಪ್ಪ ಅಂದ್ರೆ ಈ ಹಸಿರು ಜಲಜನಕ ಏನಪ್ಪ ಅಂದ್ರೆ ಈ ಒಂದು ಇಂಡಸ್ಟ್ರೀಸ್ ಏನಿದೆ, ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಏನಿದೆಯಲ್ಲ, ಇವ್ರಿಗೂ ಸಹ ತಲುಪುವಂತೆ ಸರ್ಕಾರದವರು ನೋಡ್ಕೋಬೇಕಂತ ಹೇಳ್ತಿದ್ದಾರೆ. ಆಲ್ರೆಡಿ ನೋಡ್ರಿ ತುಂಬಾ ಆರ್ಥಿಕವಾಗಿ ಮುಂದುವರೆದ ದೇಶಗಳೇನಪ್ಪ ಅಂದ್ರೆ ಪ್ಲಾನ್ಸ್ ಅನ್ನ ಅನೌನ್ಸ್ ಮಾಡಿದ್ರು, ಪಾಲಿಸೀಸ್ ಅನ್ನ ಅನೌನ್ಸ್ ಮಾಡಿದ್ರು, ಈ ಒಂದು ಏನು ಮೂಲಸೌಕರ್ಯ ಇದೆಯಲ್ಲ ಇದನ್ನ ಅಚೀವ್ ಮಾಡಕ್ಕಾಗಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಭಾರತಕ್ಕೆ ಇದು ಸಾಧ್ಯ ಆಗುತ್ತೆ ಅಂತ ಅವರು ಕೇಳ್ತಿದ್ದಾರೆ. ಇನ್ನೂ ಒಂದು ಸಮಸ್ಯೆ ಏನಿದೆ, ಇನ್ನೊಂದು ಸವಾಲ್ ಏನಿದೆ ಅಂದ್ರೆ ನೋಡ್ರಿ ಹಸಿರು ಜಲಜನಕ ಏನಪ್ಪ ಅಂದ್ರೆ ಇನ್ನು ಜಾಗತಿಕವಾಗಿ ಹೆಚ್ಚು ಉತ್ಪಾದನೆಯನ್ನ ಮಾಡ್ತಿಲ್ಲ. ಹಾಗಾಗಿ ಭಾರತ ಏನಪ್ಪ ಅಂದ್ರೆ ಈ ಉತ್ಪಾದನೆಯನ್ನ ಮಾಡಿ ಜಾಗತಿಕ ರಫ್ತುದಾರ ದೇಶ ಆಗ್ಬಹುದು. ಇದ್ರ ಜೊತೆಗೆ ಏನಪ್ಪ ಅಂದ್ರೆ
ಸೊ ನೋಡ್ರಿ, ನಾನು ಆಗ್ಲೇ ಹೇಳಿದೆ ಟ್ರಾನ್ಸ್ಪೋರ್ಟೇಶನ್ ಏನಿದೆ ಅಂದ್ರೆ ಈ ಎಂಡ್ ಯೂಸರ್ಸ್ ಏನ್ ಸಿಗ್ಬೇಕಲ್ಲ ಅದನ್ನ ನಾವು ನೋಡ್ಕೋಬೇಕು. ಅದಕ್ಕೋಸ್ಕರ ಭಾರತ ಏನ್ ಮಾಡ್ಬೇಕಪ್ಪ ಅಂದ್ರೆ ಅಡಿಕ್ವೇಟ್ ಸಪ್ಲೈ ಚೈನ್ ಅನ್ನ ಮಾಡ್ಕೋಬೇಕಂತ ಹೇಳ್ತಿದ್ದಾರೆ. ಈ ಸಪ್ಲೈ ಚೈನ್ ಅಲ್ಲಿ ನೋಡ್ರಿ ಪೈಪ್ ಲೈನ್ಸ್ ಅನ್ನ ಮಾಡ್ಕೋಬೇಕು, ಟ್ಯಾಂಕರ್ಸ್ ಅನ್ನ ಬಿಲ್ಡ್ ಮಾಡಬೇಕು, ಆಮೇಲೆ ಇಂಟರ್ಮೀಡಿಯೇಟ್ ಸ್ಟೋರೇಜ್ ಅಂದ್ರೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಇಂಧನಗಳನ್ನ ಸಾಗಿಸ್ಬೇಕಾದ್ರೆ ಸ್ಟೋರೇಜ್ ಮಾಡುವಂತ ಫೆಸಿಲಿಟೀಸ್ ನ ಇಟ್ಕೋಬೇಕು. ಜೊತೆ ಜೊತೆಗೆ ನೋಡ್ರಿ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ಸ್, ಈಗ ನೋಡ್ರಿ ಆಯಿಲ್ ಬಂದಾಗ ಹೆಂಗ್ ರಿಫೈನರಿ ಆಗಿ ಬೇರೆ ಬೇರೆ ಕಡೆ ಏನಪ್ಪಾ ಅಂದ್ರೆ ಡಿಸ್ಟ್ರಿಬ್ಯೂಷನ್ ಆಗತ್ತಲ್ಲ, ಆ ತರ ಅಂತ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ಸ್ ಅನ್ನ ನಾವು ಇಟ್ಕೋಬೇಕಂತ ಹೇಳ್ತಿದ್ದಾರೆ. ಅವಾಗ ಮಾತ್ರ ಏನಾಗತ್ತಪ್ಪ ಅಂದ್ರೆ ನಾವು ಎಫೆಕ್ಟಿವ್ ಆಗಿ ಹಸಿರು ಜಲಜನಕವನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಪೋರ್ಟ್ ಮಾಡಕ್ಕೆ ಅವಕಾಶ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ನಾವು ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಲಕ್ಷಗಟ್ಟಲೆ ಜನರಿಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಟ್ರೈನಿಂಗ್ ಅನ್ನ ಕೊಡಬೇಕು. ಯಾವ ತರನಾಗಿ ನಾವು ಏನಪ್ಪ ಅಂದ್ರೆ ಹಸಿರು ಜಲಜನಕ ಇಂಧನವನ್ನ ಬಳಸ್ಬೇಕಂತೇಳಿ ಲಕ್ಷಗಟ್ಟಲೆ ಜನರಿಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಟ್ರೈನಿಂಗ್ ಅನ್ನ ಕೊಡಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ. ಇವಿಷ್ಟು ಮಾಡಿದ್ರೆ ಏನಾಗುತ್ತಪ್ಪ ಅಂದ್ರೆ ಹಸಿರು ಜಲಜನಕವನ್ನು ನಾವೇನಪ್ಪ ಅಂದ್ರೆ ಆದಷ್ಟು ಬೇಗ ಅಡಾಪ್ಟ್ ಮಾಡ್ಕೋಬಹುದು ಅಂತ ಆತರ ಇಲ್ಲಿ ಹೇಳ್ತಿದ್ದಾರೆ. ಸೊ ನೋಡ್ರಿ ಹಸಿರು ಜಲಜನಕದ ಜೊತೆಗೆ ನಿಮ್ಗೆ ಏನಪ್ಪ ಅಂದ್ರೆ ಕಪ್ಪು ಜಲಜನಕ ಅಂದ್ರೇನು, ಕಂದು ಜಲಜನಕ ಅಂದ್ರೇನು, ನೀಲಿ ಮತ್ತೆ ಗ್ರೇ ಜಲಜನಕ ಅಂದ್ರೆ ಏನ್ ಹೇಳಿದೀನಿ ಇದನ್ನು ಕೂಡ ನಿಮ್ಗೆ ಏನಪ್ಪ ಅಂದ್ರೆ ಎಕ್ಸಾಮಿನೇಷನ್ಸ್ ಅಲ್ಲಿ ಕೇಳ್ತಿರ್ತಾರೆ, ಆದಷ್ಟು ಏನಪ್ಪ ಅಂದ್ರೆ ಪಾಯಿಂಟ್ಸ್ ಅನ್ನ ರಿವೈಸ್ ಮಾಡ್ರಿ. ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದ್ರೆ ಟುವರ್ಡ್ಸ್ ಮೇಕಿಂಗ್ ಇಂಡಿಯಾ ಅನ್ ಅಪ್ಲಿಂಕಿಂಗ್ ಹಬ್. ಸೊ ನೋಡ್ರಿ ಇಲ್ಲಿ ಇವರು ಟೆಲಿವಿಷನ್ ಸೆಕ್ಟರ್ ಬಗ್ಗೆ ಮಾತಾಡ್ತಿದ್ದಾರೆ. ಸೊ ನೋಡ್ರಿ ಇಲ್ಲಿ ಅಪ್ಲಿಂಕಿಂಗ್ ಮತ್ತೆ ಡೌನ್ ಲಿಂಕಿಂಗ್ ಅಂದ್ರೆ ಏನಪ್ಪ ಅಂದ್ರೆ, ಸೊ ಅಪ್ಲಿಂಕಿಂಗ್ ಅಂದ್ರೆ ನೋಡ್ರಿ ಈಗ ಏನಪ್ಪ ಅಂದ್ರೆ ನಮ್ಮ ಮನೇಲಿ ಟಿವಿ ಇರ್ತವೆ, ಟಿವಿಗೆ ಏನಪ್ಪ ಅಂದ್ರೆ ಸಿಗ್ನಲ್ಸ್ ಎಲ್ಲಿಂದ ಬರುತ್ತೆ ಅಂದ್ರೆ ಸ್ಯಾಟಲೈಟ್ಸ್ ಇಂದ ಬರುತ್ತೆ. ಸೊ ಗ್ರೌಂಡ್ ಅಲ್ಲಿ ಕೆಲವೊಂದಿಷ್ಟು ಅರ್ತ್ ಸ್ಟೇಷನ್ಸ್ ಇರುತ್ತೆ, ಇಲ್ಲಿಂದ ಏನಾಗತ್ತಪ್ಪ ಅಂದ್ರೆ ಸ್ಯಾಟಲೈಟ್ಸ್ಗೆ ಸಿಗ್ನಲ್ಸ್ ಹೋಗುತ್ತೆ. ಸೊ ಅಪ್ಲಿಂಕಿಂಗ್ ಏನಪ್ಪ ಅಂದ್ರೆ ಈ ಅರ್ತಿಂದ ಏನಪ್ಪ ಅಂದ್ರೆ ಸ್ಯಾಟಲೈಟ್ಸ್ಗೆ ಹೋಗುವಂತ ಸಿಗ್ನಲ್ಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಅಪ್ಲಿಂಕಿಂಗ್ ಅಂತ ಕರಿತೀವಿ. ಅಂದ್ರೆ ಭೂಮಿಯಿಂದ ಕೃತಕ ಉಪಗ್ರಹಗಳಿಗೆ ಕಳಿಸುವಂತ ಸಂದೇಶಗಳನ್ನ ನಾವೇನಪ್ಪ ಅಂದ್ರೆ ಅಪ್ಲಿಂಕಿಂಗ್ ಅಂತ ಕರೆದ್ರೆ, ಡೌನ್ ಲಿಂಕಿಂಗ್ ಅಂದ್ರೆ ಏನಪ್ಪ ಅಂದ್ರೆ ಸ್ಯಾಟಲೈಟ್ಸ್ ಇಂದ ಭೂಮಿಗೆ ಬರುವಂತ ಸಂದೇಶಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಡೌನ್ ಲಿಂಕಿಂಗ್ ಅಂತ ಕರಿತೀವಿ. ಹಾಗಾಗಿ ನೋಡ್ರಿ ಈಗೇನ್ ಮಾಡ್ತಿದ್ರೆ ಅಂದ್ರೆ ಯಾವತ್ತಾರು ಇಂಡಿಯಾವನ್ನ ಒಂದು ಅಪ್ಲಿಂಕಿಂಗ್ ಹಬ್ ಮಾಡ್ಬೇಕಂತ ಅವರು ಹೇಳ್ತಿದ್ದಾರೆ. ಅದ್ರ ಬಗ್ಗೆ ನಾವೀಗ ಕಂಪ್ಲೀಟ್ ಆಗಿ ಅನಲೈಸ್ ಮಾಡ್ತಾ ಹೋಗೋಣ. ಈಗ ನೋಡ್ರಿ ನಮ್ಮ ಟೆಲಿವಿಷನ್ ಇಂಡಸ್ಟ್ರಿಯಲ್ ಏನಪ್ಪ ಅಂದ್ರೆ ಆಲ್ರೆಡಿ ಎರಡು ಮೇಜರ್ ಡೆವಲಪ್ಮೆಂಟ್ ಗಳಾಗಿದೆ ಅಂತ ಹೇಳ್ತಿದ್ದಾರೆ. ಕಳೆದ ಎರಡು ವರ್ಷಗಳಲ್ಲಿ ಈ ಡೆವಲಪ್ಮೆಂಟ್ಸ್ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ 2021 ಏನಪ್ಪ ಅಂದ್ರೆ ಕೇಬಲ್ ನೆಟ್ವರ್ಕ್ ರೂಲ್ಸ್ 1994 ಏನಿದೆಯಲ್ಲ, ಇದನ್ನ ನಾವೇನಪ್ಪ ಅಂದ್ರೆ ತಿದ್ದುಪಡಿಯನ್ನ ಮಾಡಿ ಇಲ್ಲಿ ಏನ್ ಮಾಡಿದ್ವಿ ಅಂದ್ರೆ ಒಂದು ಮೆಕ್ಯಾನಿಸಮ್ ಸೆಂಟರ್ ಅನ್ನ ತೆಗೆದಿದ್ವಿ. ಎಸ್ಪೆಷಲಿ ಯಾವ್ದಕ್ಕಪ್ಪ ಅಂದ್ರೆ ಗ್ರೀವಿಯನ್ಸ್ ರೀ ಅಡ್ರೆಸಲ್ ಸಿಸ್ಟಮ್, ಅಂದ್ರೆ ಈಗ ಕಂಪ್ಲೇಂಟ್ಸ್ ಕೊಟ್ಟರೆ ಅಡ್ರೆಸ್ ಮಾಡಕ್ ಇರುವಂತ ಸಿಸ್ಟಮ್ ಅನ್ನ ನಾವು ಜಾರಿಗೆ ತಂದಿದೀವಿ ಅಂತ ಹೇಳಿದ್ದಾರೆ. ಎಸ್ಪೆಷಲಿ ನೋಡ್ರಿ ಕಂಪ್ಲೇಂಟ್ಸ್ ಏನಪ್ಪ ಅಂದ್ರೆ ವೀವರ್ಸ್ ಕಂಟೆಂಟ್ ಬಗ್ಗೆ ಇರುವಂತಹ ಕಂಪ್ಲೇಂಟ್ ಮತ್ತೆ ಅದನ್ನ ಅಡ್ರೆಸ್ ಮಾಡುವಂತ ಸಿಸ್ಟಮ್ ಅನ್ನ ನಾವೇನಪ್ಪ ಅಂದ್ರೆ 2021 ಜಾರಿಗೆ ತಂದಿದ್ವಿ. ಅದಕ್ಕೋಸ್ಕರ ನಾವೇನಪ್ಪ ಅಂದ್ರೆ ಟೆಲಿವಿಷನ್ ನೆಟ್ವರ್ಕ್ ರೂಲ್ಸ್ 1994 ಏನ್ ಮಾಡಿದೀವಪ್ಪ ಅಂದ್ರೆ ತಿದ್ದುಪಡಿಯನ್ನ ಮಾಡಿದೀವಿ ಅಂತ ಹೇಳ್ತಿದ್ದಾರೆ. ಈ ತಿದ್ದುಪಡಿಗಳಿದಾವಲ್ಲ, ಈ ತಿದ್ದುಪಡಿಗಳು ಯಾವ್ದು ರಿಲೇಟ್ ಆಗಿದಾವಪ್ಪ ಅಂದ್ರೆ ಕೇಬಲ್ ಪ್ರೊವಿಷನ್ಸ್ ನೆಟ್ವರ್ಕ್ ನೆಟ್ವರ್ಕ್ಸ್ ರೆಗ್ಯುಲೇಷನ್ ಆಕ್ಟ್ 1995 ಏನಿದೆಯಲ್ಲ, ಇದರ ಒಂದು ಸಹಾಯ ಅಂದ್ರೆ ಇದ್ರ ಜೊತೆ ಜೊತೆಗೆ ಅಥವಾ ಈ ಪ್ರೊವಿಷನ್ಸ್ ಗೆ ರಿಲೇಟ್ ಆಗೋಂಗ್ ಏನಪ್ಪ ಅಂದ್ರೆ ಈ ತಿದ್ದುಪಡಿಗಳನ್ನ ಮಾಡಿದೀವಿ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ 2022 ಏನಪ್ಪ ಅಂದ್ರೆ ಯೂನಿಯನ್ ಕ್ಯಾಬಿನೆಟ್ ಮಾಡಿದೆ ಅಂದ್ರೆ ಒಂದು ಪಾಲಿಸಿ ಗೈಡ್ಲೈನ್ಸ್ ಅನ್ನ ಹಾಕೊಂಡಿದೆ. ಇದರಿಂದ ಏನಪ್ಪ ಅಂದ್ರೆ ಅಪ್ಲಿಂಕಿಂಗ್ ಮತ್ತೆ ಡೌನ್ ಲಿಂಕಿಂಗ್ ಏನಿದೆ ಟೆಲಿವಿಷನ್ ಚಾನೆಲ್ಸ್ ಗೆ ಅದನ್ನ ಭಾರತದಿಂದನೇ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಅಪ್ಲಿಂಕಿಂಗ್ ಅಂದ್ರೆ ಆಗ್ಲೇ ಹೇಳ್ದಂಗೆ ಏನಪ್ಪ ಅಂದ್ರೆ ಗ್ರೌಂಡ್ ಸ್ಟೇಷನ್ ಇಂದ ನಾವೇನಪ್ಪ ಅಂದ್ರೆ ಸ್ಯಾಟಲೈಟ್ಸ್ ಗೆ ಅಂದ್ರೆ ಉಪಗ್ರಹಗಳಿಗೆ ಕಳಿಸುವಂತ ಸಂದೇಶಗಳನ್ನ ಅಪ್ಲಿಂಕಿಂಗ್ ಅಂತ ಕರೆದ್ರೆ, ಡೌನ್ ಲಿಂಕಿಂಗ್ ಅಂದ್ರೆ ನೋಡ್ರಿ ಒಂದು ಲಿಂಕ್ ಅನ್ನ ಅಥವಾ ಒಂದು ಸಂದೇಶವನ್ನ ಸ್ಯಾಟಲೈಟ್ಸ್ ಇಂದ ನಾವೇನಪ್ಪ ಅಂದ್ರೆ ಈ ಭೂಮಿಯ ಮೇಲೆ ಇರುವಂತಹ ಸ್ಟೇಷನ್ಸ್ ಗಳಿಗೆ ಅಥವಾ ರಿಸೀವರ್ಸ್ ಗೆ ಕಳಿಸಿದ್ರೆ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಡೌನ್ ಲಿಂಕಿಂಗ್ ಅಂತ ಕರಿತೀವಿ. ಸೊ ನೋಡ್ರಿ ಈ ಅಮೆಂಡ್ಮೆಂಟ್ ಇಂದ ಈ ಅಮೆಂಡ್ಮೆಂಟ್ಸ್ ಏನ್ ಮಾಡಿದಾರಲ್ಲ ಇವನ್ ಏನಪ್ಪ ಅಂದ್ರೆ ಯಾವ್ದ್ರ ಮೇಲೆ ಮಾಡಿದಾರೆ ಅಂದ್ರೆ ಈ ಟೆಲಿವಿಷನ್ ನೆಟ್ವರ್ಕ್ ರೂಲ್ಸ್ ಏನಿದೆಲ್ಲ ಇದಕ್ಕೆ ಅಮೆಂಡ್ಮೆಂಟ್ಸ್ ಅನ್ನ ಮಾಡಿದ್ದಾರೆ. ಸೊ ಇದರಿಂದ ನೋಡ್ರಿ ಇಲ್ಲಿ ಏನಾಗುತ್ತೆ ಅಂದ್ರೆ ಸ್ಟ್ರಾಂಗ್ ಇನ್ಸ್ಟಿಟ್ಯೂಷನಲ್ ಸಿಸ್ಟಮ್ ಬರುತ್ತೆ. ಅದು ಏನ್ ಮಾಡುತ್ತಪ್ಪ ಅಂದ್ರೆ ಗ್ರೀವಿಯನ್ಸ್ ರೀಅಡ್ರೆಸಲ್ ಸಿಸ್ಟಮ್ಸ್, ಅಂದ್ರೆ ಈಗ ಏನು ಕಂಪ್ಲೇಂಟ್ಸ್ ಅನ್ನ ಕೊಡ್ತಾರಲ್ಲ ಅದನ್ನ ರೀಅಡ್ರೆಸ್ ಮಾಡುವಂತ ಸಿಸ್ಟಮ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ಇದರಿಂದ ಏನಪ್ಪ ಅಂದ್ರೆ ಬ್ರಾಡ್ಕಾಸ್ಟರ್ ಅಂದ್ರೆ ಯಾರೆಲ್ಲ ನಮಗೆ ಕಂಟೆಂಟ್ ಅನ್ನ ಕೊಡ್ತಾರಲ್ಲ ಅವ್ರು ತುಂಬಾ ಹುಷಾರಾಗಿರ್ಬೇಕು, ಯಾಕಂದ್ರೆ ಆ ತರದ ಕಂಪ್ಲೇಂಟ್ ಒರಿಜಿನೇಟ್ ಆಗಿ ನೋಡ್ಬೇಕು. ಜೊತೆ ಜೊತೆಗೆ ನೋಡ್ರಿ ಅವ್ರಿಗೆ ಏನಿರುತ್ತಪ್ಪ ಅಂದ್ರೆ ಒಂದು ಸೆಲ್ಫ್ ರೆಗ್ಯುಲೇಟಿಂಗ್ ಬಾಡೀಸ್ ಇರುತ್ತೆ, ಅವ್ರೇನಾಗ್ಬೇಕಪ್ಪ ಅಂದ್ರೆ ತುಂಬಾ ರೆಸ್ಪಾನ್ಸಿಬಲ್ ಆಗಿ ಅಕೌಂಟೇಬಲ್ ಆಗಿ ಕೆಲಸ ಮಾಡ್ಬೇಕು. ಯಾಕಂದ್ರೆ ನೋಡ್ರಿ ಪದೇ ಪದೇ ನೀವೇನಪ್ಪ ಅಂದ್ರೆ ಒಬ್ಬ ಕಮ್ಯುನಿಟಿಗೆ ಆಗಲಿ ಒಬ್ಬ ಮನುಷ್ಯನಿಗೆ ಹಾರ್ಮ್ ಆಗುವಂತ ಕಂಟೆಂಟ್ ಕೊಟ್ರೆ ಅದನ್ನೇನಪ್ಪ ಅಂದ್ರೆ ಬ್ಲಾಕ್ ಮಾಡ್ತಾರೆ. ಹಾಗಾಗಿ ಆ ತರನಾಗಿ ಕೊಡದೇ ಇರಂಗೆ ನೀವೇನಪ್ಪ ಅಂದ್ರೆ ಕಾಳಜಿ ವಹಿಸ್ಬೇಕಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಈ ಒಂದು ಪಾಲಿಸೀಸ್ ಏನ್ ಮಾಡಿದ್ರೆ ಅಪ್ಲಿಂಕಿಂಗ್ ಮತ್ತೆ ಡೌನ್ ಲಿಂಕಿಂಗ್, ಇದರಿಂದ ಭಾರತ ಏನಾಗತ್ತಪ್ಪ ಅಂದ್ರೆ ಒಂದು ಅಪ್ಲಿಂಕಿಂಗ್ ಮತ್ತೆ ಡೌನ್ ಲಿಂಕಿಂಗ್ ಹಬ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇದರಿಂದ ಏನಪ್ಪ ಅಂದ್ರೆ ಯಾರೆಲ್ಲ ಭಾರತದ ಟೆಲಿಪೋರ್ಟ್ಸ್ ಇದ್ದಾರೆ ಇವ್ರೇನ್ ಮಾಡ್ಬೋದು ಅಂದ್ರೆ ಫಾರಿನ್ ಚಾನೆಲ್ಸ್ ಗೆ ಭಾರತದಿಂದ ಅಪ್ಲಿಂಕ್ ಅನ್ನ ಕೊಡಬಹುದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಇಲ್ಲಿ ಟೆಲಿಪೋರ್ಟ್ಸ್ ಅಂದ್ರೆ ಏನಪ್ಪ ಅಂದ್ರೆ ಸೊ ಯಾರೆಲ್ಲ ಸಂದೇಶಗಳನ್ನ ಏನಪ್ಪ ಅಂದ್ರೆ ಭೂಮಿಯ ಗ್ರೌಂಡ್ ಸ್ಟೇಷನ್ ಇಂದ ಏನಪ್ಪ ಅಂದ್ರೆ
ಆಪರೇಟ್ ಮಾಡುವಂತ ವ್ಯಕ್ತಿಗಳಿಗೆ ಅಥವಾ ಸಂಸ್ಥೆಗಳಿಗೆ ನಾವೇನಂತ ಕರಿತೀವಿ ಅಂದ್ರೆ ಟೆಲಿಪೋರ್ಟ್ಸ್ ಅಂತ ಕರಿತೀವಿ. ಸೊ ನೋಡ್ರಿ, ಇಲ್ಲಿ ಟೆಲಿ ಅಂದ್ರೆ ಸಂದೇಶಗಳು, ಪೋರ್ಟ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಕಳ್ಸೋದು, ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಕಳ್ಸೋದಕ್ಕೆ ಪೋರ್ಟ್ಸ್ ಅಂತ ಕರಿತೀವಿ. ಹಾಗಾಗಿ ಏನಪ್ಪಾ ಅಂದ್ರೆ ಟೆಲಿಪೋರ್ಟ್ಸ್ ಅಂತ ಹೇಳ್ತಿದ್ದಾರೆ. ಸೊ ಮುಂಚೆ ಏನಾಗಿತ್ತು ಅಂದ್ರೆ ನಾವು ಫಾರಿನ್ಗೆ ಹೋಗಿ ಅಂದ್ರೆ ನಮ್ಮ ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋಗಿ ನಾವೇನ್ ಮಾಡ್ತಿದ್ವಪ್ಪ ಅಂದ್ರೆ ನಮ್ಮ ದೇಶದ ಸಂದೇಶವನ್ನ ಕಳಿಸ್ತಿದ್ವಿ. ಈಗ ಬೇರೆ ದೇಶದ ಚಾನೆಲ್ಗಳು ಏನಪ್ಪಾ ಅಂದ್ರೆ ಭಾರತಕ್ಕೆ ಬಂದು ಅವ್ರೇನ್ ಮಾಡ್ಬೇಕಪ್ಪ ಅಂದ್ರೆ ಈ ಸಂದೇಶಗಳನ್ನ ಕಳಿಸ್ಬೇಕಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ನಮ್ಮ ದೇಶದಲ್ಲಿ ಏನಪ್ಪಾ ಅಂದ್ರೆ ಈ ಟೆಲಿವಿಷನ್ಸ್ ಯಾವಾಗ ಬಂತಂದ್ರೆ, ಸೊ ನೋಡ್ರಿ, ಜಗತ್ತಿನಲ್ಲಿ ಟೆಲಿವಿಷನ್ಸ್ ಬಂದು 3 ದಶಕಗಳ ಆದ್ಮೇಲೆ ಏನಪ್ಪಾ ಅಂದ್ರೆ ನಮ್ಮ ದೇಶದಲ್ಲಿ ಟೆಲಿವಿಷನ್ಸ್ ಬಂತಂತ ಹೇಳ್ತಿದ್ದಾರೆ. ಅದು ಕೂಡ ಸೆಪ್ಟೆಂಬರ್ 1959 ಬಂತು ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಅವಾಗ ಬ್ರಾಡ್ಕಾಸ್ಟಿಂಗ್ ಅಥವಾ ಈ ಟೆಲಿವಿಷನ್ಸ್ ಏನಿತ್ತಲ್ಲ, ಇದು ಪೂರ್ತಿ ಯಾರ ಕಂಟ್ರೋಲ್ ಆಗಿತ್ತಪ್ಪ ಅಂದ್ರೆ ಸರ್ಕಾರದ ಕಂಟ್ರೋಲ್ ಒಳಗಿತ್ತು ಅಥವಾ ಸರ್ಕಾರದ ನಿಯಂತ್ರಣದಲ್ಲಿತ್ತು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, 1990ರ ದಶಕದಲ್ಲಿ ಏನಪ್ಪಾ ಅಂದ್ರೆ ಈ ಕೇಬಲ್ ನೆಟ್ವರ್ಕಿಂಗ್ ನಮ್ಮ ದೇಶದಲ್ಲಿ ಏನಪ್ಪಾ ಅಂದ್ರೆ ಯಾವುದೇ ತರನಾಗಿ ಅನೌನ್ಸ್ಮೆಂಟ್ ಮಾಡದೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ಇದಕ್ಕೋಸ್ಕರ ಸರ್ಕಾರದವರು ಕೂಡ ಏನಪ್ಪಾ ಅಂದ್ರೆ ಯಾವುದೇ ಪ್ರಿಪರೇಷನ್ ಅನ್ನ ಅಥವಾ ತಯಾರಿಯನ್ನ ಮಾಡಿರಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಏನಪ್ಪಾ ಅಂದ್ರೆ ಯಾವ ತರನಾದಂತ ಕಂಟೆಂಟ್ ಅನ್ನ ಟ್ರಾನ್ಸ್ಮಿಟ್ ಮಾಡ್ತಿದ್ದಾರೆ ಅಥವಾ ಯಾವ ತರನಾದಂತ ಕಂಟೆಂಟ್ ಅನ್ನ ಏನಪ್ಪಾ ಅಂದ್ರೆ ನಮ್ಮ ಟಿವಿಗಳಲ್ಲಿ ತೋರಿಸ್ತಿದಾರಲ್ಲ ಅದನ್ನ ನಾವೇನಪ್ಪಾ ಅಂದ್ರೆ ಚೆಕ್ ಮಾಡಕ್ ಆಗಲಿಲ್ಲ ಅಥವಾ ಚೆಕ್ ಮಾಡಕ್ ಆಗ್ಲಿಲ್ಲ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ, ಈ ಕೇಬಲ್ ನೆಟ್ವರ್ಕ್ಸ್ ಅವ್ರು ಏನ್ ಮಾಡ್ತಿದಾರಪ್ಪ ಅಂದ್ರೆ ಮಾಡ್ತಾರೆ ಅಂದ್ರೆ ನಮ್ಮ ಕಲ್ಚರ್ಗೆ ವಿರುದ್ಧವಾಗಿರುವಂತಹ ಕಂಟೆಂಟ್ ಅನ್ನ ಏನ್ ಮಾಡ್ತಾರೆ ಮತ್ತೆ ಪ್ರೋಗ್ರಾಮ್ ಅನ್ನ ಏನ್ ಮಾಡ್ತಾರೆ ಅಂದ್ರೆ ನಮಗೆ ಕೊಡ್ತಾ ಹೋಗ್ತಾರೆ. ಅಂದ್ರೆ ಈಗ ಏನ್ ಮಾಡ್ತಾರಪ್ಪ ಅಂದ್ರೆ ಫಾರಿನ್ ಕಲ್ಚರ್ ಏನಿದೆ, ಫಾರಿನ್ ಕಂಟೆಂಟ್ ಏನಿದೆ ಅಲ್ಲ, ಅದನ್ನ ನಮ್ಮ ಮೇಲೆ ಏನಪ್ಪಾ ಅಂದ್ರೆ ಹೇರಿಕೆ ಮಾಡ್ತಾ ಹೋಗ್ತಾರೆ. ಆಮೇಲೆ ಇದೇನಾಗತ್ತಪ್ಪ ಅಂದ್ರೆ ವರ್ಷದಿಂದ ವರ್ಷಕ್ಕೆ ಬೆಳೀತಾ ಹೋಗುತ್ತೆ. ಹಾಗಾಗಿ ನೋಡ್ರಿ, ಈ ಕಂಟೆಂಟ್ ಏನಿದೆ ಅಥವಾ ಈ ಒಂದು ಪ್ರೋಗ್ರಾಮ್ಸ್ ಏನಿದೆಲ್ಲ ಅದನ್ನ ರೆಗ್ಯುಲೇಟ್ ಮಾಡೋದಕ್ಕೋಸ್ಕರ ಏನಪ್ಪಾ ಅಂದ್ರೆ ಕೇಬಲ್ ನೆಟ್ವರ್ಕ್ ಮೂಲಕ ರೆಗ್ಯುಲೇಟ್ ಮಾಡೋದಕ್ಕೋಸ್ಕರ ಏನಪ್ಪಾ ಅಂದ್ರೆ ಸರ್ಕಾರದವರು ಒಂದು ಕಾನೂನನ್ನ ಮಾಡ್ತಾರೆ. ಆ ಕಾನೂನಿನ ಹೆಸರು ಏನಪ್ಪಾ ಅಂದ್ರೆ ಕೇಬಲ್ ಟೆಲಿವಿಷನ್ ನೆಟ್ವರ್ಕ್ ರೆಗ್ಯುಲೇಷನ್ ಆಕ್ಟ್. ಸೊ ನೋಡ್ರಿ, ಕೇಬಲ್ ಟೆಲಿವಿಷನ್ ನೆಟ್ವರ್ಕ್ ರೆಗ್ಯುಲೇಷನ್ ಆಕ್ಟ್ ಏನಿದೆಲ್ಲ, ಇದು 1995ರಲ್ಲಿ ಜಾರಿಗೆ ಬರುತ್ತೆ. ಇದರಿಂದ ಏನ್ ಮಾಡ್ತಾರಪ್ಪ ಅಂದ್ರೆ ಏನು ಕೇಬಲ್ ನೆಟ್ವರ್ಕ್ ಮೂಲಕ ಪ್ರತಿಯೊಂದು ಭಾರತೀಯ ಪ್ರಜೆಗೆ ಮನೆಗೆ ಏನ್ ಕಂಟೆಂಟ್ ಹೋಗ್ತಿರುತ್ತಲ್ಲ ಅದನ್ನ ರೆಗ್ಯುಲೇಟ್ ಮಾಡಕ್ಕೆ ಸರ್ಕಾರ ನಿರ್ಧಾರ ಮಾಡುತ್ತೆ. ಆದ್ರೆ ಸರ್ಕಾರದವ್ರು ನೋಡ್ರಿ, 2000ರಲ್ಲಿ ಮಾತ್ರ ಏನಪ್ಪಾ ಅಂದ್ರೆ ಒಂದು ಲೈಸೆನ್ಸ್ ಅನ್ನ ಕೊಡ್ತಾರೆ. ಅಂದ್ರೆ ನಮ್ಮ ದೇಶದ ಕಲ್ಚರ್ ಅಥವಾ ನಮ್ಮ ದೇಶದ ಟಿವಿ ಪ್ರೋಗ್ರಾಮ್ಗೋಸ್ಕರ ಏನಪ್ಪಾ ಅಂದ್ರೆ 2000ರಲ್ಲಿ ಮಾತ್ರ ಅವ್ರು ಏನಪ್ಪಾ ಅಂದ್ರೆ ಅವಕಾಶವನ್ನ ಕೊಡ್ತಾರೆ. ಅವಾಗ ಏನಾಗತ್ತಪ್ಪ ಅಂದ್ರೆ ಒಂದು ಟೆಲಿಪೋರ್ಟ್ ಅಥವಾ ಅರ್ಥ್ ಸ್ಟೇಷನ್ ಎಸ್ಟಾಬ್ಲಿಷ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ನೋಡ್ರಿ, ಈ ಅರ್ಥ್ ಸ್ಟೇಷನ್ ಏನ್ ಮಾಡತ್ತಪ್ಪ ಅಂದ್ರೆ ಅಪ್ಲಿಂಕಿಂಗ್ ಮಾಡೋದಕ್ಕೆ ಅವಕಾಶಗಳನ್ನ ತಲುಪಿಸಿಕೊಡ್ತಾರೆ. ಸೊ ನೋಡ್ರಿ, ಈ ಒಂದು ಟೆಲಿಪ್ರೋಂಟ್ ಇಂದ ಏನಪ್ಪಾ ಅಂದ್ರೆ ನಮ್ಮ ಟಿವಿ ಸಿಗ್ನಲ್ಸ್ ಗಳು ಏನಿದೆಲ್ಲ ಇದನ್ನ ನಾವೇನ್ ಮಾಡಬಹುದಪ್ಪ ಅಂದ್ರೆ ಅಪ್ಲಿಂಕ್ ಮಾಡಬಹುದು. ಅಂದ್ರೆ ಜಿಯೋ ಸ್ಟೇಷನರಿ ಸೆಟಲೈಟ್ಸ್ ಏನಿರುತ್ತಲ್ಲ ಆ ಸೆಟಲೈಟ್ಸ್ ಗೆ ಏನಪ್ಪಾ ಅಂದ್ರೆ ಸಂದೇಶಗಳನ್ನ ಕಳಿಸಬಹುದು ಅಂತ ಹೇಳ್ತಿದ್ದಾರೆ. ನಮ್ಮ ದೇಶದಲ್ಲಿ ನೋಡ್ರಿ, ಸೆಟಲೈಟ್ ಇನ್ವೇಷನ್ಸ್ ಅಥವಾ ಸೆಟಲೈಟ್ಸ್ ಗಳ ದಾಳಿ, ಕೃತಕ ಉಪಗ್ರಹಗಳ ದಾಳಿ ಅಥವಾ ಈ ಟಿವಿಗಳಲ್ಲಿ ಕೃತಕ ಉಪಗ್ರಹಗಳ ಬಳಕೆ ಯಾವಾಗ ಸ್ಟಾರ್ಟ್ ಆಗತ್ತಪ್ಪ ಅಂದ್ರೆ 1990 ಅಂದ್ರೆ ಏನ್ ಯಾವಾಗ ಕೇಬಲ್ ನೆಟ್ವರ್ಕ್ ಬಂತಲ್ಲ ಅದೇ ಟೈಮ್ ಅಲ್ಲಿ ಇದು ಕೂಡ ಬರುತ್ತೆ ಅಂತ ಹೇಳ್ತಾರೆ. ಸೊ ನೋಡ್ರಿ, ಇದೇನಪ್ಪಾ ಅಂದ್ರೆ ಕೇಬಲ್ ಇಂಡಸ್ಟ್ರಿ ಇದಕ್ಕೆ ಏನಪ್ಪಾ ಅಂದ್ರೆ ಒಂಥರ ಹಾರ್ಬಿಂಗರ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಹಾರ್ಬಿಂಗರ್ ಅಂದ್ರೆ ಏನಪ್ಪಾ ಅಂದ್ರೆ ಮುಂಗಾಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದರಿಂದ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ನಾನ್ ರೆಸಿಡೆಂಟ್ಸ್ ಆಫ್ ಇಂಡಿಯನ್ಸ್ ಏನಿದ್ದಾರೆ ಅವ್ರೇನ್ ಮಾಡ್ತಾರಪ್ಪ ಅಂದ್ರೆ ಹಾಂಗ್ಕಾಂಗ್ ಅಲ್ಲಿ ಒಂದು ಚಾನಲ್ ಅನ್ನ ಲಾಂಚ್ ಮಾಡ್ತಾರೆ. ಸೊ ನೋಡ್ರಿ, ಫಸ್ಟ್ ಭಾರತದಲ್ಲಿ ಪ್ರೈವೇಟ್ ಚಾನಲ್ ಯಾವ್ದು ಲಾಂಚ್ ಆಗಿದ್ದಪ್ಪ ಅಂದ್ರೆ ಜಿ ಟಿವಿ ಲಾಂಚ್ ಆಗುತ್ತೆ 1992 ಅಕ್ಟೋಬರ್ ಅಲ್ಲಿ ಇದು ಲಾಂಚ್ ಮಾಡ್ತಾರೆ. ಅದಕ್ಕೋಸ್ಕರ ಈ ಎನ್ಆರ್ಐಗಳು ಏನ್ ಮಾಡ್ತಾರಪ್ಪ ಅಂದ್ರೆ ಎಸಿಯಾಸ್ಯಾಟ್ ಅನ್ನೋ ಸ್ಯಾಟಲೈಟ್ ಟ್ರಾನ್ಸ್ಪಾಂಡರ್ ಏನಿರುತ್ತೆ ಅದನ್ನ 5 ವರ್ಷಗಳವರೆಗೆ ಏನಪ್ಪಾ ಅಂದ್ರೆ ಲೀಸ್ಗೆ ತಗೋತಾರೆ ಅಥವಾ ಬಾಡಿಗೆಗೆ ತಗೋತಾರೆ ಅಂತ ಹೇಳ್ತಿದ್ದಾರೆ. ಯಾವ್ದಕ್ಕೋಸ್ಕರಪ್ಪ ಅಂದ್ರೆ ತಮ್ಮ ಅಪ್ಲಿಂಕಿಂಗ್ ಪ್ರೋಗ್ರಾಮ್ ಮಾಡೋದಕ್ಕೋಸ್ಕರ ಏನಪ್ಪಾ ಅಂದ್ರೆ ಇದನ್ನ ಲೀಸ್ಗೆ ತಗೋತಾರೆ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಮುಂದೆ ಬರುವ ಕೆಲವೊಂದಿಷ್ಟು ವರ್ಷಗಳೇನಪ್ಪಾ ಅಂದ್ರೆ ಬಿಸ್ನೆಸ್ ಇಂಡಿಯಾ ಟೆಲಿವಿಷನ್ಸ್, ಏಷ್ಯಾ ಟೆಲಿವಿಷನ್ ನೆಟ್ವರ್ಕ್ ಅವೇನಾಗ್ತಾವಪ್ಪ ಅಂದ್ರೆ ಈ ಹಿಂದಿ ಚಾನೆಲ್ಸ್ ಏನಿರುತ್ತಲ್ಲ ಇದ್ರ ಗ್ರೋತ್ ಆಗುತ್ತೆ. ಇದ್ರ ಜೊತೆ ಜೊತೆಗೆ ಏನಪ್ಪಾ ಅಂದ್ರೆ ಜೈನ್ ಟಿವಿ ಕೂಡ ಏನಪ್ಪಾ ಅಂದ್ರೆ ಆಪರೇಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ದೇಶದಲ್ಲಿ ಫಸ್ಟ್ ಪ್ರೈವೇಟ್ ಚಾನೆಲ್ ಆಪರೇಟ್ ಆಗಿದ್ದೆ ಆಪ್ತಪ್ಪ ಅಂದ್ರೆ ಜಿ ಟಿವಿ ಅಂತ ಅವರು ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಏನಪ್ಪಾ ಅಂದ್ರೆ ಎಸಿಯಾಸ್ಯಾಟ್ ಸೆಟಲೈಟ್ಸ್ ಜೊತೆ ಜೊತೆಗೆ ಏನಪ್ಪಾ ಅಂದ್ರೆ ಬಿಸ್ನೆಸ್ ಇಂಡಿಯಾ ಟೆಲಿವಿಷನ್ಸ್, ಏಷ್ಯಾ ಟೆಲಿವಿಷನ್ ನೆಟ್ವರ್ಕ್ ಕೂಡ ಬರುತ್ತೆ. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಜೈನ್ ಟಿವಿ ಕೂಡ ಏನಪ್ಪಾ ಅಂದ್ರೆ ಆಪರೇಟ್ ಮಾಡಕ್ಕೆ ಅಥವಾ ಬಳಕೆ ಮಾಡಕ್ಕೆ ಸಾಧ್ಯ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇದಕ್ಕೋಸ್ಕರ ಏನಪ್ಪಾ ಅಂದ್ರೆ ಎಲ್ಲಾ ಟಿವಿ ಚಾನೆಲ್ಸ್ ಏನ್ ಮಾಡ್ತಿದ್ರಪ್ಪ ಅಂದ್ರೆ ತಮ್ಮ ಕ್ಯಾಸೆಟ್ಸ್ ಏನಿದೆ ಅಥವಾ ಈ ವಿಡಿಯೋ ಟೇಪ್ಸ್ ಏನಿದೆಯಲ್ಲ ಇದನ್ನ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಫಾರಿನ್ ಕಂಟ್ರೀಸ್ಗೆ ಏನಪ್ಪಾ ಅಂದ್ರೆ ಪ್ರತಿದಿನ ಕಳಿಸ್ತಿದ್ರು ಅಂತ ಹೇಳ್ತಿದ್ರೆ. ಎಸ್ಪೆಷಲಿ ಯಾವ್ಯಾವ ದೇಶಗಳು ಕಳಿಸ್ತಿದ್ರಪ್ಪ ಅಂದ್ರೆ ಹಾಂಗ್ಕಾಂಗ್, ಸಿಂಗಾಪುರ್ ಮತ್ತೆ ಮಾಸ್ಕೋಗಳಿಗೆ ಕಳಿಸ್ತಿದ್ರು ಅಂತ ಹೇಳ್ತಿದ್ದಾರೆ. ಅಂದ್ರೆ ರಷ್ಯಾ, ಸಿಂಗಾಪುರ್ ಮತ್ತೆ ಹಾಂಗ್ಕಾಂಗ್ ದೇಶಗಳಿಗೆ, ಥೈಲ್ಯಾಂಡಿಗೆ ಕಳಿಸ್ತಿದ್ರು ಅಂತ ಹೇಳ್ತಿದ್ರೆ. ಯಾವ್ದಕ್ಕೋಸ್ಕರಪ್ಪ ಅಂದ್ರೆ ಅಪ್ಲಿಂಕಿಂಗ್ಗೋಸ್ಕರ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ನಮಗೆ ರೆಸೆಂಟ್ ಸೆಟಲೈಟ್ ಇದೆಯಲ್ಲ ಅದು ತುಂಬಾ ಚೀಪ್ ಆಗಿತ್ತು ಅಂತ ಹೇಳ್ತಿದ್ರೆ ಕಂಪೇರ್ ಟು ಹಾಂಗ್ಕಾಂಗ್ ಮತ್ತೆ ಸಿಂಗಾಪುರ್ ಸೆಟಲೈಟ್ಸ್ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಪ್ರತಿದಿನ ಏನಾಕಿತ್ತಪ್ಪ ಅಂದ್ರೆ ನಮ್ಮ ದೇಶದಲ್ಲಿ ಒಂದು ಟೆಲಿವಿಷನ್ ವಿಡಿಯೋ ಏನಪ್ಪಾ ಅಂದ್ರೆ
ಪ್ರೀಮಿಯರ್ ಆಗ್ಬೇಕು ಅಥವಾ ಅದೇನಪ್ಪ ಅಂದ್ರೆ ಚಾನಲ್ಗೆ ಬರ್ಬೇಕಂದ್ರೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಫಸ್ಟ್ ಅದನ್ನ ರೆಕಾರ್ಡಿಂಗ್ ಮಾಡಿ ಅದನ್ನೇನಪ್ಪ ಅಂದ್ರೆ ನಮ್ಮ ದೇಶದಿಂದ ಹಾಂಕಾಂಗಿಗಾದ್ರೂ ಕಳಿಸ್ಬೇಕು, ರಷ್ಯಾಗಾದ್ರೂ ಕಳಿಸ್ಬೇಕು, ಮಾಸ್ಕೋಗಾದ್ರೂ ಕಳಿಸ್ಬೇಕು ಅಥವಾ ಸಿಂಗಾಪುರ್ಗಾದ್ರೂ ಕಳಿಸ್ಬೇಕಿತ್ತು. ಯಾಕಂದ್ರೆ ನಮ್ಮ ಹತ್ರ ಏನಪ್ಪ ಅಂದ್ರೆ ಅಪ್ಲಿಂಕಿಂಗ್ ಫೆಸಿಲಿಟೀಸ್ ಇರಲಿಲ್ಲ. ಇಲ್ಲಿರುವಂತಹ ವಿಡಿಯೋ ಕ್ಯಾಸೆಟ್ಗಳು ಏನಪ್ಪ ಅಂದ್ರೆ ಪ್ರತಿದಿನ ರೆಕಾರ್ಡ್ ಆಗಿ ಈ ದೇಶದಿಂದ ಹೊರದೇಶಕ್ಕೆ ಹೋಗಿ ಅಲ್ಲಿ ಅಪ್ಲಿಂಕಿಂಗ್ ಆಗಿ ಅದಾದ್ಮೇಲೆ ಏನಪ್ಪ ಅಂದ್ರೆ ನಮ್ಮ ದೇಶದ ಟಿವಿಗೆ ಅದೇನಾಕಿತ್ತಪ್ಪ ಅಂದ್ರೆ ಬ್ರಾಡ್ಕಾಸ್ಟಿಂಗ್ ಆಕಿತ್ತು ಅಥವಾ ನಮ್ಮ ದೇಶದಲ್ಲಿ ಏನಪ್ಪ ಅಂದ್ರೆ ಆ ಪ್ರೋಗ್ರಾಮಿಂಗ್ ನಡೀತಾ ಇತ್ತು ಅಥವಾ ನಮ್ಮ ದೇಶದ ಟಿವಿಗಳಿಗೆ ಆ ಪ್ರೋಗ್ರಾಮಿಂಗ್ ಬರ್ತಾ ಇತ್ತು, ಎಸ್ಪೆಷಲಿ ಕೇಬಲ್ ನೆಟ್ವರ್ಕ್ ಮೂಲಕ ಆ ಪ್ರೋಗ್ರಾಮಿಂಗ್ ಬರ್ತಾ ಇತ್ತು ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ನಮ್ಮ ದೇಶದಲ್ಲಿ ಏನಪ್ಪ ಅಂದ್ರೆ ಈ ಅಪ್ಲಿಂಕಿಂಗ್ ಸ್ಟೇಷನ್ಸ್ ಆಗುತ್ತೆ. ಯಾಕೆ ನಾವು ಪ್ರತಿ ವರ್ಷ ಅಥವಾ ಪ್ರತಿದಿನ ವಿದೇಶಕ್ಕೆ ಕಳಿಸಬೇಕು ಸಿಡಿ ಕ್ಯಾಸೆಟ್ ಅಂತೇಳಿ, ಈ ಫೆಸಿಲಿಟಿ ಎಲ್ಲಿ ಸಿಗುತ್ತಪ್ಪ ಅಂದ್ರೆ ಸೊ ನೋಡ್ರಿ ಈ ಫೆಸಿಲಿಟೀಸ್ ಏನಪ್ಪ ಅಂದ್ರೆ ವಿದೇಶ್ ಸಂಚಾರ್ ನಿಗಮ್ ಲಿಮಿಟೆಡ್ ಮೂಲಕ ಕೊಡ್ತಾರೆ. ಸೊ ಅದು ಏನಾಗತ್ತಪ್ಪ ಅಂದ್ರೆ ಹಾಂಗ್ಕಾಂಗ್ ಸಿಂಗಾಪುರ್ ಮಾಸ್ಕೋಗ್ ಹೋಗಿ ಬದಲಿ ಈ ಟೇಪ್ಸ್ ಏನಾಗತ್ತಪ್ಪ ಅಂದ್ರೆ ಪ್ರತಿದಿನ VSNL ನ ಆಫೀಸ್ ಆದಂತೆ ನ್ಯೂ ಡೆಲ್ಲಿ ಕಾಂಗ್ರೆಸ್ ಪ್ಲೇಸ್ ಗೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಮತ್ತೆ ಬ್ರಾಡ್ಕಾಸ್ಟ್ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಕೆಲವೊಂದಿಷ್ಟು ಗೈಡ್ ಲೈನ್ಸ್ ಅನ್ನ ಕೊಡ್ತಾರೆ. ಅಂದ್ರೆ ಈ ಅಪ್ಲಿಂಕಿಂಗ್ ಏನ್ ಫೆಸಿಲಿಟೀಸ್ ಇದೆಯಲ್ಲ ಅದನ್ನೇನಪ್ಪ ಅಂದ್ರೆ ಭಾರತದಿಂದ ಮಾಡೋದಕ್ಕೆ ಕೆಲವೊಂದಿಷ್ಟು ಏನಪ್ಪ ಅಂದ್ರೆ ಗೈಡ್ ಲೈನ್ಸ್ ಅನ್ನ ಜುಲೈ 2000 ಕೊಡ್ತಾರೆ ಅಂತ ಹೇಳ್ತಾರೆ. ಇದಾದ್ಮೇಲೆ ನೋಡ್ರಿ ಪ್ರೈವೇಟ್ ಬ್ರಾಡ್ಕಾಸ್ಟರ್ ಯಾರಿದ್ದಾರೆ ಅಂದ್ರೆ ಈಗ ಸರ್ಕಾರದವ್ರು ಏನಪ್ಪ ಅಂದ್ರೆ ವಿದೇಶ ಸಂಚಾರ ನಿಗಮ್ ಲಿಮಿಟೆಡ್ ಮಟ್ಟಕ್ಕೆ ಕೊಡ್ತಿದ್ರಲ್ಲ ಅದು ಬಿಟ್ಟು ಪ್ರೈವೇಟ್ ಬ್ರಾಡ್ಕಾಸ್ಟರ್ ಕೂಡ ಏನಪ್ಪ ಅಂದ್ರೆ ಈ ತರ ಅಂತ ಅರ್ಥ್ ಸ್ಟೇಷನ್ ಅನ್ನ ಸೆಟಪ್ ಮಾಡಿ ಅಪ್ಲಿಂಕಿಂಗ್ ಮಾಡೋಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ಫಸ್ಟ್ ಏನ ಮಾಡ್ತಾರಪ್ಪ ಅಂದ್ರೆ ಪ್ರೈವೇಟ್ ಸೆಕ್ಟರ್ಗೆ ಏನು ಪರ್ಮಿಷನ್ ಕೊಡ್ತಾರಲ್ಲ ಅಂತದ್ರಲ್ಲಿ ಪ್ರೈವೇಟ್ ಟಿವಿ ಯಾವ್ದು ಈ ಲೈಸೆನ್ಸ್ ಅನ್ನ ತಗೊಳುತ್ತಪ್ಪ ಅಂದ್ರೆ Gktoday ನೆಟ್ವರ್ಕ್ ಲಿಮಿಟೆಡ್ ಅವರು ಈ ಪರ್ಮಿಷನ್ ಅನ್ನ ತಗೋತಾರೆ November 2000. ಆಮೇಲೆ ನೋಡ್ರಿ ಅವರೇ ಒಂದು ಬ್ರಾಡ್ಕಾಸ್ಟಿಂಗ್ ಚಾನಲ್ ಅನ್ನ ಸೆಟಪ್ ಮಾಡ್ತಾರೆ. ಇದು 24/7 ಏನಪ್ಪ ಅಂದ್ರೆ ಹಿಂದಿ ನ್ಯೂಸ್ ಚಾನಲ್ ಆಗಿರುತ್ತೆ. ಯಾವ್ದಾದ್ರ ಹೆಸರು ಏನಪ್ಪ ಅಂದ್ರೆ ಆಸ್ತಕ್ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಆಸ್ತಕ್ ಚಾನಲ್ ಏನಿದೆಯಲ್ಲ ನಮ್ಮ ದೇಶದಲ್ಲಿ ಪ್ರೈವೇಟ್ ಸೆಟಪ್ ಆದಂತ ಫಸ್ಟ್ ನ್ಯೂಸ್ ಚಾನಲ್ ಅಂತ ನಾವು ಹೇಳ್ಬೋದಾಗಿದೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಈ ಪರ್ಮಿಷನ್ ಯಾವಾಗ ಕೊಡ್ತಾರಪ್ಪ ಅಂದ್ರೆ ನವೆಂಬರ್ ಕೊಡ್ತಾರೆ. ಇದು ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ December 31, 2000 ಅಂತ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಆಸ್ತಕ್ ಅನ್ನೋದು ಏನಪ್ಪ ಅಂದ್ರೆ ಫಸ್ಟ್ ಪ್ರೈವೇಟ್ ಟಿವಿ ಚಾನಲ್ ಏನಪ್ಪ ಅಂದ್ರೆ ಸೆಟಪ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಯಾವ್ದಕ್ಕೋಸ್ಕರಪ್ಪ ಅಂದ್ರೆ ಫಸ್ಟ್ ಪ್ರೈವೇಟ್ ಟಿವಿ ಚಾನಲ್ ಸೆಟಪ್ ಆಗಿದ್ದು GTV, ಬಟ್ ಏನಪ್ಪ ಅಂದ್ರೆ ಅವ್ರದೇ ಆದಂತ ಜಿಯೋ ಇದು ಗ್ರೌಂಡ್ ಸ್ಟೇಷನ್ ಅನ್ನ ಹೊಂದು ಅಥವಾ ಟೆಲಿಪೋರ್ಟ್ ಅನ್ನ ಹೊಂದಿದ್ದಂತ ಟಿವಿ ಚಾನಲ್ ಯಾವ್ದಪ್ಪ ಅಂದ್ರೆ ಆಸ್ತಕ್. ಅಂದ್ರೆ ಆಸ್ತಕ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವ್ರದೇ ಆದಂತ ಗ್ರೌಂಡ್ ಸ್ಟೇಷನ್ ಅನ್ನ ಹೊಂದಿ ಅಪ್ಲಿಂಕಿಂಗ್ ಮಾಡುವಂತ ಫೆಸಿಲಿಟಿ ಹೊಂದಿದಂತ ಫಸ್ಟ್ ಪ್ರೈವೇಟ್ ಚಾನಲ್ ಯಾವ್ದಪ್ಪ ಅಂದ್ರೆ ನೀವು ಆಸ್ತಕ್ ಅಂತ ಬರೀಬೇಕು. ಅದೇ ತರ ಫಸ್ಟ್ ಪ್ರೈವೇಟ್ ಚಾನಲ್ ಯಾವ್ದಪ್ಪ ಅಂದ್ರೆ GTV ಅಂತ ನೀವು ಹೇಳ್ಬೇಕಾಗತ್ತೆ. ಇದಾದ್ಮೇಲೆ ನೋಡ್ರಿ 2001 5 ಬ್ರಾಡ್ಕಾಸ್ಟರ್ ಬರ್ತವೆ. ಯಾವ್ಯಾವ್ದಪ್ಪ ಅಂದ್ರೆ ಸನ್ ನೆಟ್ವರ್ಕ್ ಲಿಮಿಟೆಡ್, ಎಂಟರ್ಟೈನ್ಮೆಂಟ್ ಟೆಲಿವಿಷನ್ ನೆಟ್ವರ್ಕ್ ಲಿಮಿಟೆಡ್ ಅದೇ ನೆಟ್ವರ್ಕ್ ಪ್ರೈವೇಟ್ ಲಿಮಿಟೆಡ್, ಉಶೋದಯ ಎಂಟರ್ಪ್ರೈಸಸ್ ಪ್ರೈವೇಟ್ ಲಿಮಿಟೆಡ್, ಇಸಿಲ್ ಶ್ಯಾಮ್ ಕಮ್ಯುನಿಕೇಶನ್ ಲಿಮಿಟೆಡ್, ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಪ್ರೈವೇಟ್ ಲಿಮಿಟೆಡ್, ಇವ್ರು ಕೂಡ ಏನ್ ಮಾಡ್ತಾರಪ್ಪ ಅಂದ್ರೆ ಈ ತರ ಅಂತ ಅರ್ಥ್ ಸ್ಟೇಷನ್ ಏನಿದೆ ಅಥವಾ ಟೆಲಿಪೋರ್ಟ್ ಏನಿದೆಯಲ್ಲ ಅದನ್ನ ಸೆಟಪ್ ಮಾಡಿ ಅಪ್ಲಿಂಕಿಂಗ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನ ಮಾಡ್ಕೋತಾರೆ. ಇದಾದ್ಮೇಲೆ ನೋಡ್ರಿ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಅಪ್ಲಿಂಕಿಂಗ್ ಮತ್ತೆ ಡೌನ್ ಲಿಂಕಿಂಗ್ ಅಲ್ಲಿ ಕೆಲವೊಂದಿಷ್ಟು ಪಾಲಿಸಿ ಗೈಡ್ ಲೈನ್ಸ್ ಅನ್ನ ಚೇಂಜ್ ಮಾಡ್ತಾರೆ 2011. ಎಸ್ಪೆಷಲಿ ಯಾರಿಗಪ್ಪ ಅಂದ್ರೆ ಯಾರೆಲ್ಲ ಪ್ರೈವೇಟ್ ಸ್ಯಾಟಲೈಟ್ ಟಿವಿ ಚಾನಲ್ಸ್ ಇದ್ದಾರೆ ಮತ್ತೆ ಟೆಲಿಪೋರ್ಟ್ಸ್ ಇದ್ದಾರೆ. ಸೊ ನೋಡ್ರಿ ಈಗೇನು ಸವಾಲುಗಳು ಬರ್ತಾ ಇದೆ ಮತ್ತೆ ಸಮಸ್ಯೆಗಳು ಬರ್ತಾ ಇದೆಯಲ್ಲ, ಎಸ್ಪೆಷಲಿ ಏನಪ್ಪಾ ಅಂದ್ರೆ ಬ್ರಾಡ್ಕಾಸ್ಟಿಂಗ್ ತಂತ್ರಜ್ಞಾನ ಚೇಂಜ್ ಆದಾಗಿಂದ ಮತ್ತೆ ಮಾರ್ಕೆಟ್ ಸಿನಾರಿಯೋ ಚೇಂಜ್ ಆದಾಗಿಂದ ಏನಪ್ಪಾ ಅಂದ್ರೆ ಏನು ಸವಾಲುಗಳು ಬರ್ತಾ ಇದೆಯಲ್ಲ ಅದನ್ನ ಪರಿಗಣನೆಯಲ್ಲಿ ಇಟ್ಕೊಂಡು ಮತ್ತೆ ಏನೇನು ಅಭಿವೃದ್ಧಿ ಆಗ್ತಾ ಇದೆ ಅಂದ್ರೆ ಈ ತಂತ್ರಜ್ಞಾನದಲ್ಲಿ ಏನೇನು ಅಭಿವೃದ್ಧಿ ಆಗ್ತಿದೆಯಲ್ಲ ಅದನ್ನ ಪರಿಗಣನೆಯಲ್ಲಿ ಇಟ್ಕೊಂಡು ಏನಪ್ಪಾ ಅಂದ್ರೆ ಸರ್ಕಾರದವರು ಕೆಲವೊಂದಿಷ್ಟು ಪಾಲಿಸಿ ಗೈಡ್ ಲೈನ್ಸ್ ಅನ್ನ ತಗೊಂಡ್ಬರ್ತಾರೆ. ಎಸ್ಪೆಷಲಿ ಯಾವ್ದಕ್ಕೋಸ್ಕರ ಅಂದ್ರೆ ಅಪ್ಲಿಂಕಿಂಗ್ ಮತ್ತೆ ಡೌನ್ ಲಿಂಕಿಂಗ್ಗೋಸ್ಕರ ಏನಪ್ಪಾ ಅಂದ್ರೆ ಪಾಲಿಸಿ ಗೈಡ್ ಲೈನ್ಸ್ ಅನ್ನ ತಗೊಂಡ್ಬರ್ತಾರೆ. ಈ ಪಾಲಿಸಿ ಗೈಡ್ ಲೈನ್ಸ್ ಅನ್ನ ಯಾವಾಗ ಪಬ್ಲಿಷ್ ಮಾಡ್ತಾರಪ್ಪ ಅಂದ್ರೆ ಫಸ್ಟ್ ಡ್ರಾಫ್ಟ್ ಪಾಲಿಸಿ ಗೈಡ್ ಲೈನ್ಸ್ ಅನ್ನ ನೋಡ್ರಿ April 30, 2020 ಇದನ್ನ ಪಬ್ಲಿಷ್ ಮಾಡ್ತಾರೆ. ಜೊತೆಗೆ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಕಮೆಂಟ್ಸ್ ಅಥವಾ ಸಜೆಷನ್ಗೋಸ್ಕರ ಸ್ಟೇಕ್ ಹೋಲ್ಡರ್ಸ್ ಯಾರು ಇರ್ತಾರೆ ಅಂದ್ರೆ ಪ್ರೈವೇಟ್ ಚಾನಲ್ಸ್ಗೆ ಏನಪ್ಪ ಅಂದ್ರೆ ಅಲೋ ಮಾಡ್ತಾರೆ, ಅದನ್ನ 15 ದಿನ ಕಾಲಾವಕಾಶ ಕೊಡ್ತಾರೆ. ಬಟ್ ಏನಪ್ಪ ಅಂದ್ರೆ ನಿಮಗೆ ಗೊತ್ತು 2020-21 ಏನಪ್ಪ ಅಂದ್ರೆ COVID-19 ಅಥವಾ ಕೊರೋನಾ ಇರೋದ್ರಿಂದ ಏನಪ್ಪ ಅಂದ್ರೆ ಈ ಎಕ್ಸಸೈಸ್ ಅನ್ನ ಕಂಪ್ಲೀಟ್ ಮಾಡಕ್ ಆಗ್ಲಿಲ್ಲ ಅಂತ ಹೇಳ್ತಿದ್ದಾರೆ. ಆಮೇಲೆ ಏನ್ ಮಾಡ್ತಾರಪ್ಪ ಅಂದ್ರೆ ಟೈಮ್ ಅನ್ನ ತಗೊಂಡು ಈಗ ಮತ್ತೆ ಏನ್ ಮಾಡ್ತಾರೆ ಅಂದ್ರೆ ಈ ಕಮೆಂಟ್ಸ್ ಏನಿದೆ ಸಜೆಷನ್ಸ್ ಏನಿದೆ ಅದನ್ನೆಲ್ಲ ನೋಡ್ಕೊಂಡು ಮತ್ತೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅಪ್ಲಿಂಕಿಂಗ್ ಮತ್ತೆ ಡೌನ್ ಲಿಂಕಿಂಗ್ ಏನಿದೆ ಟೆಲಿವಿಷನ್ ಚಾನೆಲ್ಸ್ಗೋಸ್ಕರ ಅದಕ್ಕೋಸ್ಕರ ಏನ್ ಮಾಡ್ತಾರೆ ಅಂದ್ರೆ November 9, 2021 ಏನಪ್ಪ ಅಂದ್ರೆ ನೋಟಿಫೈ ಅನ್ನ ಮಾಡ್ತಾರೆ, ಏನೇನು ಸಜೆಷನ್ ಕೊಟ್ಟಿದ್ದಾರೆ, ಆಮೇಲೆ ಏನೇನು ನಾವು ಅಡಾಪ್ಟ್ ಮಾಡ್ಕೋಬೇಕು ಅನ್ನೋದನ್ನ ಏನಪ್ಪ ಅಂದ್ರೆ ನವೆಂಬರ್ 9, 2022 ಏನಪ್ಪ ಅಂದ್ರೆ ಈ ಗೈಡ್ಲೈನ್ಸ್ ಅನ್ನ ಪಬ್ಲಿಷ್ ಮಾಡ್ತಾರೆ.
ಈ ಒಂದಿಷ್ಟು ಗೈಡ್ಲೈನ್ಸ್ ಗಳೇನಿದೆಯಲ್ಲ, ಇದರ ಮುಖ್ಯ ಉದ್ದೇಶ ಏನಾಗಿದೆ ಅಂದ್ರೆ ಒಂದು ಕಂಡೀಸಿವ್ ಎನ್ವೈರನ್ಮೆಂಟ್ ಅನ್ನ ಕ್ರಿಯೇಟ್ ಮಾಡೋದು. ಅಂದ್ರೆ ಕಂಡೀಸಿವ್ ಅಂದ್ರೆ ನೋಡ್ರಿ, ಬಿಸ್ನೆಸ್ ಅನ್ನ ಹೆಚ್ಚು ಅಭಿವೃದ್ಧಿ ಮಾಡುವಂತ ಒಂದು ವಾತಾವರಣ ಕ್ರಿಯೇಟ್ ಮಾಡೋದು, ಅಲ್ಲಿ ಏನಪ್ಪ ಅಂದ್ರೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅನ್ನ ಮಾಡೋದು, ಎಸ್ಪೆಷಲಿ ಯಾವ್ದಕ್ಕೋಸ್ಕರ, ಯಾವ್ದ್ರ ಮೇಲೆ ಅಂದ್ರೆ ರೆಗ್ಯುಲೇಟರಿ ಫ್ರೇಮ್ವರ್ಕ್ ಮೇಲೆ ಅಂತ ಹೇಳ್ತಿದ್ದಾರೆ. ಎಸ್ಪೆಷಲಿ ಸೌಂಡ್ ರೆಗ್ಯುಲೇಟರಿ ಫ್ರೇಮ್ವರ್ಕ್ ಅಂದ್ರೆ ಅದೇನಪ್ಪ ಅಂದ್ರೆ ತುಂಬಾ ಹೆಲ್ದಿ ಆಗಿರ್ಬೇಕು ಆ ತರ ಅಂತ ಫ್ರೇಮ್ವರ್ಕ್ ಅನ್ನ ಮಾಡೋದು. ಮೋರ್ ಇಂಪಾರ್ಟೆಂಟ್ಲಿ ನೋಡ್ರಿ, ಈ ಒಂದು ಪಾಲಿಸೀಸ್ ಏನ್ ಮಾಡ್ತಿದೆ ಅಂದ್ರೆ ನಾವು ಒಂದ್ ಕಾಲದಲ್ಲಿ ಏನ್ ಮಾಡ್ತಿದ್ವಪ್ಪ ಅಂದ್ರೆ ನಮ್ಮ ವಿಡಿಯೋ ಟೇಪ್ಸ್ ಅನ್ನ ಏನಪ್ಪ ಅಂದ್ರೆ ಬೇರೆ ದೇಶಕ್ಕೆ ಕಳಿಸಿ ಅಲ್ಲಿ ಅಪ್ಲಿಂಕಿಂಗ್ ಅನ್ನ ಏನ್ ಮಾಡ್ತಿದ್ವಲ್ಲ ಅದನ್ ಬಿಟ್ಟು ಏನಪ್ಪ ಅಂದ್ರೆ ಈಗಿನ ದಿನಗಳು ಯಾವ ತರ ಆಗಿದೆ ಅಂದ್ರೆ ವಿದೇಶಗಳು ಏನ್ ಮಾಡ್ಬೇಕಪ್ಪ ಅಂದ್ರೆ ಭಾರತಕ್ಕೆ ಅವರ ವಿಡಿಯೋ ಕ್ಯಾಸೆಟ್ಗಳು ಅಥವಾ ವಿಡಿಯೋಸ್ ಅನ್ನ ಕಳಿಸಿ ನಮ್ಮ ದೇಶದಿಂದ ಅಪ್ಲಿಂಕ್ ಮಾಡಬೇಕು. ಆ ಒಂದು ಉದ್ದೇಶವನ್ನು ಇಟ್ಕೊಂಡು ಏನಪ್ಪ ಅಂದ್ರೆ ಈ ಒಂದು ಗೈಡ್ಲೈನ್ಸ್ ಅನ್ನ ಜಾರಿಗೆ ತಂದಿದ್ದಾರೆ. ಸೊ ನೋಡ್ರಿ, ಇದನ್ನ ನಾವೇನಪ್ಪ ಅಂದ್ರೆ ಗಮನದಲ್ಲಿಡ್ಬೇಕು. ಇದು ಬಿಟ್ಟು ನಾವೇನಪ್ಪ ಅಂದ್ರೆ ಈಗ ಸರ್ಕಾರ ಏನ್ ಮಾಡಿದೆಪ್ಪ ಅಂದ್ರೆ ನಿಮಗೆ ಗೊತ್ತು, ಮಿನಿಮಮ್ ಏನಪ್ಪ ಅಂದ್ರೆ 30 ನಿಮಿಷ ನಾವೇನಂದ್ರೆ ನಮ್ಮ ಬ್ರಾಡ್ಕಾಸ್ಟಿಂಗ್ ಚಾನಲ್ ಅಲ್ಲಿ ದೇಶದ ಬಗ್ಗೆ ತಿಳಿಸಬೇಕು. ಎಸ್ಪೆಷಲಿ ಏನಪ್ಪ ಅಂದ್ರೆ ನ್ಯಾಷನಲ್ ಇಂಪಾರ್ಟೆನ್ಸ್ ಅಂದ್ರೆ ದೇಶಕ್ಕೆ ಮಹತ್ವವಾಗಿರೋ ತಿಳಿಸಬೇಕು, ಅಥವಾ ಸಾಮಾಜಿಕ ರೆಲೆವೆನ್ಸ್ ಅಥವಾ ಸಾಮಾಜಿಕ ಕಳಕಳ ಇರುವಂತ ವಿಷಯಗಳನ್ನ ತಿಳಿಸಬೇಕಲ್ಲ. ಇದನ್ನ ಬಿಟ್ಟು ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಯಾವ ತರನಾಗಿ ಸರ್ಕಾರದವರು ಅಪ್ಲಿಂಕಿಂಗ್ ಮತ್ತೆ ಡೌನ್ ಲಿಂಕಿಂಗ್ ಫೆಸಿಲಿಟೀಸ್ ನ ಜಾಸ್ತಿ ಮಾಡೋದಕ್ಕೋಸ್ಕರ ಏನು ಕಾಳಜಿಯನ್ನು ವಹಿಸಿದ್ರಲ್ಲ ಅದ್ರ ಕಡೆ ಹೆಚ್ಚಿನ ಗಮನವನ್ನು ಹರಿಸಬೇಕು. ಜೊತೆಗೆ ಆಜಾದಿ ಕಾ ಅಮೃತ್ ಮಹೋತ್ಸವ ಅಂದ್ರೆ ಈಗ ನಮಗೆ ಸ್ವತಂತ್ರ ಸಿಕ್ಕು 75 ವರ್ಷ ಏನಾಗಿದೆಯಲ್ಲ, ಈ ಒಂದು ಸಂದರ್ಭದಲ್ಲಿ ನಾವೇನಪ್ಪ ಅಂದ್ರೆ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಬಂದು ಅಪ್ಲಿಂಕಿಂಗ್ ಮಾಡುವಂತ ಫೆಸಿಲಿಟೀಸ್ ನ ಮಾಡುವಂಗೆ ನಾವೇನಪ್ಪ ಅಂದ್ರೆ ಹೆಚ್ಚು ಗಮನವನ್ನ ಹರಿಸಬೇಕಂತ ಆತರ ಇಲ್ಲಿ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇದು ಏನಪ್ಪ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.